ज्ञानमुद्रम भज भज अनंतमित्यालपंतम प्रणतवान प्राणिनाम प्राणभूतम प्रणतिभिः प्रीणये पूर्णबोध भवदवोष्णेन तातप्यमानान् भुवि परम नाथमप्रेक्षमानान् भुवनम अन्येन च अन्येन दोष्णा भवतु भीर्मा इति न सान्त्वयन्तम् प्रणतवान् प्राणिनां प्राणभूतम् प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदय आदि कवये मुह्यन्ति यं सूरयः तेजो वारि मृदाम्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ನನ್ನ ಅಧ್ಯಾತ್ಮ ಬಂಧುಗಳೇ, ಪ್ರಥಮ ಸ್ಕಂಧದಲ್ಲೇ ಇನ್ನೊಂದು ಕೃಷ್ಣನ ವಿಚಿತ್ರ ಘಟನೆಯನ್ನು ಭಾಗವತ ಉಲ್ಲೇಖ ಮಾಡುತ್ತೆ. 10-11 ಪೂರ್ತಿ ಕೃಷ್ಣನ ಚರಿತ್ರೆ ಪ್ರಾರಂಭದಲ್ಲೇ, ಅಂದ ಇಡೀ ಭಾಗವತದ ನಾಯಕ ಕೃಷ್ಣ ನೋಡಿ, ಪ್ರಾರಂಭದಲ್ಲಿ ಒಂದು ವಿಚಿತ್ರವಾದ ಪ್ರಸಂಗ ನಡೆಯುತ್ತದೆ. ಯುದ್ಧ ಮುಗಿದ ಮೇಲೆ, ಮಹಾಭಾರತ ಯುದ್ಧ ಮುಗಿದ ಮೇಲೆ 18ನೇ ದಿವಸ ಸಾಯಂಕಾಲದ ಹೊತ್ತು ದುರ್ಯೋಧನನು ತೊಡೆ ಮುರಿದು ಬಿದ್ದಿದ್ದಾನೆ. ಅಲ್ಲಿಗೆ 18 ದಿವಸದ ಯುದ್ಧ ಮುಗಿಯುತ್ತದೆ. ತೊಡೆ ಮುರಿದು ಬಿದ್ದಾಗ ಅವನನ್ನು ನೋಡಲಿಕ್ಕೆ ಅಂತ ಅವನ ಮೇಲೆ ಅನುಕಂಪೆ ಇದ್ದಂಥ ಅಶ್ವತ್ಥಾಮ, ಕೃಪಾಚಾರ್ಯ ಮತ್ತು ಸಂಜಯರ ಜೊತೆಗೆ ಅವನನ್ನು ನೋಡಲಿಕ್ಕೆ ಹೋಗ್ತಾರೆ. ಆದರೆ ದುಷ್ಟರು ಸಾಯುವಾಗಲೂ ಕೆಟ್ಟದ್ದನ್ನೇ ಯೋಚಿಸಿ ಸಾಯ್ತಾರೆ, ಸಾಯುವಾಗಲೂ ಒಳ್ಳೆಯದನ್ನೇ ಯೋಚಿಸುವುದಿಲ್ಲ. ಈ ಸ್ವಭಾವದ ಚಿತ್ರಣ ಅದ್ಭುತ ಇದೆ. ದುರ್ಯೋಧನ ಹತ್ರ ಹೋಗಿ ಇವರು ಸಾಂತ್ವನದ ಮಾತು ಹೇಳಲಿಕ್ಕೆ ಹೋದರೆ ದುರ್ಯೋಧನ ಏನು ಮಾಡ್ತಾನೆ ಗೊತ್ತಾ? ಆ ಯುದ್ಧ ಭೂಮಿಯಲ್ಲೇ ನಮ್ಮ ದ್ವೈಪಾಯನ ಸರೋವರದ ಹತ್ತಿರ ಬಿದ್ದಿದ್ದಾನೆ. ಅವನು ಎದ್ದು ಹೋಗಿ ನೀರು ತಂದು ಇವನಿಗೆ ಪಟ್ಟಾಭಿಷೇಕ ಮಾಡೋ ಹಂಗಿಲ್ಲ. ಅವನು ಹೇಳ್ತಾನೆ, ಮುಂದಿನ ಯುದ್ಧಕ್ಕೆ ಸೇನಾಪತಿ ನೀನು, ತಗೋಂತ ಆ ಬಿದ್ದಿದ್ದ ಜಾಗದ ಮಳಲು ತೆಗೆದು ಅವನ ತಲೆಗೆ ಅಭಿಷೇಕ ಮಾಡ್ತಾನೆ. ಯಾರಿಗೆ? ಅಶ್ವತ್ಥಾಮರಿಗೆ. ನೀನು ಮುಂದಿನ ಸೇನಾಪತಿ. ಏನು ಮುಂದೆ ಯುದ್ಧ ಮುಗಿದಿದೆ, ಇನ್ನು ಏನು ಸೇನಾಪತಿಯ? ಮುಗಿದ ಯುದ್ಧದ ಸೇನಾಪತಿ ಯಾರು ಆಗ್ಬೋದು? ಹೇಳಿ ಕೂಡದವರು ಆಗ್ಬೋದು. ಅವನು ಹೇಳ್ತಾನೆ, ಪಾಂಡವರ ಸಂತತಿ ಇನ್ನೂ ಉಳಿದಿದೆ. ನಾನು ಶತ್ರು ಚಿಂತೆ ಇಲ್ಲ, ಪಾಂಡವರ ಸಂತಾನ ಈ ದೇಶವನ್ನು ಆಳ್ವಾ. ಸಾಯುವಾಗ ಅವನ ಯೋಚನೆ, ನಾನು ಹೇಗೂ ಸಾಯ್ತೀನಿ, ನನ್ನ ಮಕ್ಕಳು ಯಾರೂ ಇಲ್ಲ, ಎಲ್ಲ ಸತ್ತು ಹೋಗಿದ್ದಾರೆ, ಮೊಮ್ಮಕ್ಕಳು ಮಕ್ಕಳು ಇಡೀ ನನ್ನ ವಂಶ ನಿರ್ವಂಶ ಆಗಿದೆ. ಪಾಂಡವರು ಉಳಿದುಬಿಟ್ಟಿದ್ದಾರೆ, ಅವರ ಸಂತಾನ ಒಂದು ಉತ್ತರೇ ಗರ್ಭದಲ್ಲಿ ಬೆಳೀತಾ ಇದೆ. ಆ ಮಗು ಹುಟ್ಟಿತು ಅಂತಂದರೆ ಅದು ಈ ದೇಶದ ಉತ್ತರಾಧಿಕಾರಿಯಾಗುತ್ತೆ. ಆದ್ದರಿಂದ ಪಾಂಡವ ಆಳಬಾರದು, ಪಾಂಡವರ ಸಂತಾನ ಈ ದೇಶ ಆಳಬಾರದು. ಈ ಸುದ್ದಿ ನನ್ನ ಕಿವಿಗೆ ಬಿದ್ದರೆ ನಾನು ಸಂತೋಷವಾಗಿ ಸಾಯ್ತೀನಿ. ಅವನು ಸಾಯೋ ಮುಂಚೆ ಅವರು ವಿರೋಧಿಗಳು ನಿಸ್ಸಂತಾನ ಆದರು ಅನ್ನೋದು ಕೇಳಿದ್ರು. ಅದಕ್ಕೆ ಮುಂದಿನ ಯುದ್ಧ ನಿನ್ನದು, ಪಾಂಡವರ ಸಂತಾನ ಅಳಿದು ಹೋಗುವಂತೆ ಮಾಡು ಅಂತ ಪಟ್ಟಾಭಿಷೇಕ ಮಾಡಿದ. ಅದರ ಮೊದಲನೇ ಕೆಲಸ ಅಶ್ವತ್ಥಾಮ ಮಾಡಿದ್ದು ಶಿಬಿರವನ್ನು ಸುಟ್ಟದ್ದು. ಅವತ್ತು ರಾತ್ರಿ ಯುದ್ಧದಲ್ಲಿ ಸತ್ತದ್ದು ಸಾವಲ್ಲ, ಆ ಶಿಬಿರದಾಹ ಮಹಾಭಯಾನ. ಯಾಕೆಂದರೆ ಎಷ್ಟೋ ಸಾವಿರ ಮಂದಿ ಸೈನಿಕರು ಬದುಕಿ ಉಳಿದಿದ್ದರು ಪಾಂಡವರ ಕಡೆಯವರು, ಎಷ್ಟೋ ಮಂದಿ ಪಾಂಡವರ ಮಕ್ಕಳು, ಪಾಂಡವರ ಅಭಿಮಾನಿ ಸೇನೆ ಧೃಷ್ಟದ್ಯುಮ್ನ, ಶಿಖಂಡಿ, ಪಾಂಚಾಲ ಸೇನೆ ಎಲ್ಲ ಶಿಬಿರದಲ್ಲಿ ಯುದ್ಧ ಮುಗಿಯಿತು ಅಂತ ಆರಾಮವಾಗಿ ಮಲಗಿತ್ತು. ಅಶ್ವತ್ಥಾಮ ಏನು ತಿಳ್ಕೊಂಡ? ಅಲ್ಲಿ ಪಾಂಡವರು ಇದ್ದಾರೆ, ಎಲ್ಲ ಇದ್ದಾರೆ. ಸೊ ಅಲ್ಲಿ ಅದನ್ನು ಶಿಬಿರವನ್ನು ಸುಟ್ಟು ಬಿಟ್ಟರೆ ಪಾಂಡವರ ಪಕ್ಷಪಾತಿಗಳು, ಪಾಂಡವರ ಸಂತಾನ ಎಲ್ಲ ನಿರ್ವಂಶ ಆಗತ್ತೆ ಅಂತ ಅವತ್ತು ರಾತ್ರಿ ಹೋಗಿ ಆ ಶಿಬಿರದಲ್ಲಿ ಮಲಗಿದ್ದವರನ್ನ ಎಲ್ಲರನ್ನ ಜೀವಂತ ಸುಟ್ಟ. ಬೆಂಕಿ ಹಬ್ಬಿತು ಅಂದಾಗ ಎಚ್ಚರ ಆಯಿತು, ಒಬ್ಬರನ್ನು ಶಿಬಿರದಿಂದ ಹೊರಗೆ ಬರಲಿಕ್ಕೆ ಬಿಡಲಿಲ್ಲ, ಎಲ್ಲರನ್ನೂ ಒಳಗಿನಿಂದ ಬೆಂಕಿಯಲ್ಲಿ ಸುಟ್ಟು ಕರಕಿ ಹೋಗುವಂತೆ ನಿರ್ನಾಮ ಮಾಡಿದ. ಆದರೆ ಕೆಲವರನ್ನ ತಾನೇ ಕೈಯಾರ ಕೊಲ್ಲಬೇಕು ಅಂತ
ದೃಷ್ಟದ್ಯುಮ್ನ ಶಿಖಂಡಿ ಅವರನ್ನು ಹೋಗಿ ಎದೆ ಮೇಲೆ ಕಾಲಿಟ್ಟು ಕತ್ತಿಯಿಂದ ಚುಚ್ಚಿ ಕುಕ್ಕಿ ಕೊಂದ. ಪಾಂಡವರ ಮಕ್ಕಳು ಮಲಗಿದ್ರು, ದ್ರೌಪದಿಯ ಮಕ್ಕಳು ಮುಖ್ಯವಾಗಿ. ಅವನು ಪ್ರತಿವಿಂಧ್ಯ, ಧರ್ಮರಾಜನ ಮಗ ಪ್ರತಿವಿಂಧ್ಯ, ಭೀಮಸೇನನ ಮಗ ಸುತಸೋಮ, ಅರ್ಜುನನ ಮಗ ಶ್ರುತಕೀರ್ತಿ, ನಕುಲನ ಮಗ ಶ್ರುತಾನೀಕ, ಸಹದೇವನ ಮಗ ಶ್ರುತಕರ್ಮ. ಪ್ರತಿವಿಂಧ್ಯ ಸುತಸೋಮ ಶ್ರುತಾಕ್ಷ ಕೀರ್ತಿ ಶತಾನೀಕ ಉತ ಶ್ರುತಕ್ರಿಯ. ಇವರು 5 ಜನ ದ್ರೌಪದಿಯಿಂದ ಹುಟ್ಟಿದ ಮಕ್ಕಳು. ಬೇರೆ ಇವಾಗ ಅರ್ಜುನನಿಗೆ ಸುಭದ್ರೆಯಿಂದ ಅಭಿಮನ್ಯು ಹುಟ್ಟಿದ್ದು, ಅವನನ್ನು ಕೊಂದು ಬಿಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಮಕ್ಕಳಿಂದ ಆದಂತಹ ಸಂತಾನಗಳು ಎಲ್ಲ ಹೋಗಿದ್ದಾರೆ. ಈ 5 ಜನ ಯುದ್ಧದಲ್ಲಿ 18 ದಿವಸ ಯುದ್ಧದಲ್ಲಿ ಸತ್ತಿರಲಿಲ್ಲ, ಶಿಬಿರದಲ್ಲಿ ಮಲಗಿದ್ದಾರೆ. ಪಾಂಡವರನ್ನ ಕೃಷ್ಣನ ತಂತ್ರ ನೋಡಿ, ನಿಜವಾಗಿ ತನ್ನ ಶಿಬಿರದಲ್ಲಿ ಮಲ್ಕೊಂಡಿರ್ಬೇಕಲ್ಲ. ಪಾಂಡವರನ್ನು ಕೃಷ್ಣ ಕರ್ಕೊಂಡೋಗಿ ಬೇರೆ ಕರ್ಕೊಂಡು ಹೋಗಿಬಿಟ್ಟಿದ್ದ. ಇಲ್ಲಿ ಬೇಡ, ನನ್ನ ಜೊತೆ ಬನ್ನಿ ಎಲ್ಲ ಕರ್ಕೊಂಡು ಹೋಗಿದ್ದ. ಯಾಕೆ ಅಂತ ಇವರಿಗೆ ಗೊತ್ತಿಲ್ಲ. ಹೋದರು, ಹೋದದ್ರಿಂದ ಉಳಿದ್ರು, ಇದ್ರ ಸುಟ್ಟು ಹೋಗ್ತಿದ್ರು ಪಾಂಡವರು. ಅವರನ್ನು ರಕ್ಷಣೆ ಮಾಡಿ ಬೇರೆ ಕಡೆ ಇಳಿಸಿದ. ಪಾಂಡವರ ಶಿಬಿರದಲ್ಲಿ ಪಾಂಡವರ ಮಕ್ಕಳನ್ನು ಮಲಗಲಿಕ್ಕೆ ಬಿಟ್ಟ. ಅವರ ಆಯುಸ್ಸು ಮುಗಿದಿತ್ತು. ಕೃಷ್ಣನ ಲೀಲೆ ವಿಚಿತ್ರ. ಪಾಂಡವರನ್ನು ಬದುಕಿಸಿದ, ಪಾಂಡವರ ಮಕ್ಕಳನ್ನು ಬದುಕಿಸಲಿಲ್ಲ. ಯಾಕೆಂದರೆ ಅವರ ಆಯುಸ್ಸು ಮುಗಿದಿತ್ತು. ರಾತ್ರಿ ಹೊತ್ತು ಹೋಗಿ 5 ಜನ ದ್ರೌಪದಿಯ ಮಕ್ಕಳ ತಲೆಯನ್ನು ಕಡಿದು ತಂದ ಅಶ್ವತ್ಥಾಮ. ತಲೆ ಕಡಿದು ಬಹಳ ಅಭಿಮಾನದಿಂದ ಅದು ಹಿಡ್ಕೊಂಡು ಹೋಗ್ತಾನೆ. ದುರ್ಯೋಧನ ತೊಡೆ ಮುರಿದು ಬಿದ್ದ ಜಾಗಕ್ಕೆ, ನೋಡು ನೀನು ನನ್ನನ್ನು ಸೇನಾಪತಿ ಮಾಡಿದಿ, ಪಾಂಡವರ ಸೇನೆ ವಂಶ ನಿರ್ವಂಶ ಮಾಡಿದ್ದೇನೆ ಅಂತ ಈ ತಲೆ ಹೋಗಿ ತೋರಿಸಿದ. ಆಮೇಲೆ ಆದರೂ ಸಾಯೋಲ್ಲ ಅವನು. ನನಗೆ ಇನ್ನೊಂದು ಆಸೆ ಉಂಟು, ಅಷ್ಟು ಮಾತು ಕೊಡು ಒಂದು ಅಶ್ವತ್ಥಾಮನ ಹತ್ರ. ಏನು? ಈಗ ಪಾಂಡವರು ವಂಶ ನಿರ್ವಂಶ ಮಾಡಿದೆ, ಅದು ಇನ್ನೂ ಒಂದು ಕುಡಿ ಉಳಿದಿದೆ. ಉತ್ತರೆಯ ಗರ್ಭದಲ್ಲಿ ಒಂದು ಮಗು ಬೆಳೀತಾ ಇದೆ, ಅದು ಪಾಂಡವರ ಸಂತಾನ. ಅಷ್ಟೇ ಅಲ್ಲ, ಅವನು ರಾಜ ಆಗಬಾರದು, ಮತ್ತೆ ಯಾರಾಗಬೇಕು? ನನ್ನ ಮಗನೇ ರಾಜ ಆಗಬೇಕು. ಅಲ್ಲಯ್ಯ, ನೀನು ತೊಡೆ ಮುರಿದು ಬಿದ್ದಿದ್ದಿ, ನಿನಗೆ ಮಕ್ಕಳಿಲ್ಲ, ಇದ್ದವರೆಲ್ಲ ಸತ್ತು ಹೋಗಿದ್ದಾರೆ, ನಿನ್ನ ಮಗ ರಾಜ ಆಗೋದು ಹಾಗೆ. ಒಂದು ಕೆಲಸ ಮಾಡು ನೋಡಿ, ಸಾಯುವಾಗಲೂ ಎಂಥ ನೀಚ ಚಿಂತನೆ ಕೊಡು, ನೀನು ನನ್ನ ಹೆಂಡತಿಗೆ ಒಂದು ಸಂತಾನ ಆಗುವಂತೆ ಮಾಡು. ಆ ಮಗು ಈ ದೇಶವನ್ನಾಗಲಿ, ಅಂದರೆ ತನ್ನ ಹೆಂಡತಿಗೆ ಅನೈತಿಕ ವರ್ತನೆಯಿಂದಾದರೂ ಆದ ಮಗುವೆ ದೇಶವನ್ನಾಡಬೇಕು. ಈ ಸುದ್ದಿ ನಾನು ನೀನು ಒಪ್ಪಿದೆ ಅಂದರೆ ಸಂತೋಷವಾಗಿ ಸಾಯ್ತೀನಿ. ಎಷ್ಟು ಭಯಾನಕ ನೋಡಿ, ದುಷ್ಟತನದ ವರಾಕಷ್ಟೆ ಇದು. ವ್ಯಾಸರು ದುರ್ಯೋಧನ ಎಷ್ಟು ನೀಚನಾಗಿದ್ದ ಅಂದರೆ, ಅವನು ಸಾಯೋ ಕಾಲಕ್ಕೆ ನನ್ನ ಹೆಂಡತಿ ನಿಯೋಗ ಪದ್ಧತಿಯಿಂದ ನಿನ್ನಿಂದ ಒಂದು ಮಗುವನ್ನು ಪಡೆದು ಅದು ಈ ದೇಶವನ್ನು ಆಳ್ಬೇಕು, ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟರೆ ಸಂತೋಷವಾಗಿ ಸಾಯ್ತೀನಿ. ಇಂದ ಅಶ್ವತ್ಥಾಮ ಒಪ್ಪಿಕೊಂಡ. ಅಪ್ಪ ಬ್ರಹ್ಮಚಾರಿ ಅಲ್ವ, ಒಂದು ಅವಕಾಶ ಸಿಕ್ಕಿದ್ದು ಯಾಕೆ ಬಿಡೋದು ಅಂತ ಒಪ್ಕೊಂಡು ಬಿಟ್ಟ ಅಶ್ವತ್ಥ. ಮತ್ತು ಅವನಿಗೆ ಸೇಡಿತ್ತು ಅಶ್ವತ್ಥಾಮನಿಗೂ. ತನ್ನ ಅಪ್ಪನನ್ನು ಕೊಂದವರು, ದ್ರೋಣಾಚಾರ್ಯರನ್ನು ಕೊಂದವರು ಮೋಸದಿಂದ, ಸುಳ್ಳು ಹೇಳಿ ಅವರಿಗೆ ಬುದ್ಧಿ ಕಲಿಸಬೇಕು ಅಂತ ಅವನಿಗೆ ಸ್ವತಃ ಒಂದು ಸೇಡು ಇತ್ತು ಒಳಗಿಂದ ಒಳಗೆ. ಆಯಿತು ಅಂತ ಒಪ್ಪಿಕೊಂಡ. ಇಷ್ಟಾದ ತಕ್ಷಣ ಆ ಶಿಬಿರದಲ್ಲಿ ಇದ್ದ ಒಬ್ಬ ದೂತ, ಆ ರಾತ್ರಿ ಹೊತ್ತು ಮಧ್ಯರಾತ್ರಿ ನಡೆದ ಕೆಲಸ ಅದು, ಕತ್ತಲೆಯಲ್ಲಿ ಕಣತಪ್ಪಿಸಿಕೊಂಡು ಒಬ್ಬ ತಪ್ಪಿಸಿಕೊಂಡು ಓಡಿ ಬಂದ. ಪಾಂಡವರಿಗೆ ಸುದ್ದಿ ಮುಟ್ಟಿಸಿದ, ಶಿಬಿರದಲ್ಲಿ ಇದ್ದವರನ್ನೆಲ್ಲ ಕೊಂದಿದ್ದಾರೆ. ಭೀಮಾರ್ಜುನರು ಕೃಷ್ಣ ಅಶ್ವತ್ಥಾಮನನ್ನು ಬೆನ್ನಟ್ಟಿಕೊಂಡು ಹೋದರು. ಅಶ್ವತ್ಥಾಮನಿಗೆ ಗೊತ್ತಾಯಿತು, ಇನ್ನು ಭೀಮಾರ್ಜುನರಿಗೆ ಕೈಯಲ್ಲಿ ಸಿಕ್ಕಿದರೆ ಬಿಡೋಲ್ಲ ಇವ್ರು ನನ್ನನ್ನು, ಕೃಷ್ಣ ಬೇರೆ ಇದ್ದಾನೆ ಅಂತ. ಅವನು ವ್ಯಾಸಾಶ್ರಮದ ಕಡೆಗೆ ಓಡಿದ ಕಾಡಿಗೆ. ಇವರು ಬೆನ್ನಟ್ಟಿದರು. ಬೆನ್ನಟ್ಟಿದಾಗ ಒಂದು ಅದ್ಭುತ, ಭಾರತದಲ್ಲಿ ಒಂದು ಕಥೆ, ಭಾಗವತದಲ್ಲಿ ಒಂದು ಕಥೆ, ಓದುವವರಿಗೆ ಯಾವ ಕಥೆ ಸರಿ ಅಂತ ಗೊತ್ತಾಗೋಲ್ಲ. ಅಲ್ಲಿ ಹೋಗಿ ಇವ್ರಿಗೆ ಹೋಗುವ ಮುಂಚೆ ಓಡಿ ವ್ಯಾಸಾಶ್ರಮದಲ್ಲಿ ಹೋಗಿ ಕೂತ್ಕೊಂಡ. ಕೂತ್ಕೊಂಡ್ರೆ ಬೆಳಗಿನಿಂದ ಮಧ್ಯರಾತ್ರಿಯವರೆಗೆ ರಣರಂಗದಲ್ಲಿ ಓಡಾಡಿ ಹೋರಾಡಿ, ಊಟ ಇಲ್ಲ, ನಿದ್ರೆ ಇಲ್ಲ, ಎಷ್ಟೋ ದಿವಸದಿಂದ ಅನ್ನ ನೀರಿಲ್ಲದೆ ಓಡಾಟ, ಸುಸ್ತಾಗಿಬಿಟ್ಟಿದೆ ಅಶ್ವತ್ಥಾಮನಿಗೆ. ಅಲ್ಲಿ ವ್ಯಾಸಾಶ್ರಮಕ್ಕೆ ಹೋದ್ಮೇಲೆ, ಹಾ ಇಲ್ಲಿ ಯಾರು ಬರಲಿಕ್ಕಿಲ್ಲ, ವ್ಯಾಸಾಶ್ರಮದಲ್ಲಿ ಯುದ್ಧ ಆಗಲಿಕ್ಕಿಲ್ಲ ಅಂತ ಅಲ್ಲಿ ಹೋಗಿ ವ್ಯಾಸರ ರಕ್ಷೆಯಿಂದ ವ್ಯಾಸರ ಹತ್ತಿ ಎದುರು ಹೋಗಲಿಲ್ಲ, ವ್ಯಾಸರ ಆಶ್ರಮದಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಕೂತು ಬಿಟ್ಟಿದ್ದಾನೆ, ನಿದ್ದೆ ಬಂದು ಬಿಟ್ಟಿದ್ದಾನೆ. ತೂಕಡಿಗೆ ಜೊಂಪು, ನಿದ್ದೆ ಬಂದು, ನಿದ್ದೆಯಿಂದ ಒಂದು ಕನಸು,
ನಿದ್ದೆಯಲ್ಲಿ ಕನಸು. ಅದು ನೋಡಿ, ಕನಸು ಯಾವಾಗಲೂ ಅದು ಒಂದು ಸೈಕಾಲಜಿ. ಅದು ಸೈಕಾಲಜಿಯಲ್ಲಿ ಡ್ರೀಮಾಲಜಿ ಒಂದು ಸಬ್ಜೆಕ್ಟ್. ಕನಸು ಬೀಳುವುದಕ್ಕೂ ನಮ್ಮ ಮನಸ್ಥಿತಿಗೂ ಸಂಬಂಧ ಇದೆ. ನಮ್ಮ ಏನೋ ಮುಂದೆ ಆಗತಕ್ಕಂಥ ಘಟನೆಗಳಿಗೆ ಸೂಚಕವಾಗಿರುತ್ತೆ ಕನಸು. ಆದರೆ ಕನಸಿನಲ್ಲಿ ಮಾತು ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಮಾತಿಗಿಂತಲೂ ಕನಸಿನಲ್ಲಿ ಮುಖ್ಯವಾದ ಭಾಷೆ ಬಣ್ಣ. ಬಣ್ಣಗಳು ಇಂತಿಂಥ ಬಣ್ಣಕ್ಕೆ ಹೀಗೆ ಹೀಗೆ ಅರ್ಥ ಅಂತಿದೆ ಕನಸಿನ ಸೈಕಾಲಜಿಯಲ್ಲಿ. ಆ ಬಣ್ಣದ ಮೇಲೆ ಅರ್ಥ, ಮುಖ್ಯವಾದ ಅರ್ಥ ಬಣ್ಣ ಮತ್ತು ಡೈರೆಕ್ಷನ್. ನಾವು ಯಾವ ದಿಕ್ಕಿನ ಕಡೆಗೆ ಹೋಗ್ತೇವೆ ಅನ್ನೋದರಿಂದ ನಾವು ಕನಸಲ್ಲಿ ಕಾಣತಕ್ಕಂಥ ವ್ಯಕ್ತಿಯ ಬಣ್ಣ, ಬಟ್ಟೆಯ ಬಣ್ಣ, ಅವನು ತೊಟ್ಟ ಆಭರಣದ ಬಣ್ಣ, ಹೂವಿನ ಬಣ್ಣ ಎಲ್ಲವೂ ಕೌಂಟ್ ಆಗುತ್ತೆ. ಬಣ್ಣದ ಮೇಲೆ ನಾವು ಕನಸಿಗೆ ಅರ್ಥ ಹಾಕ್ತಿರ್ಬೇಕು. ಇವಾಗ ಉದಾಹರಣೆಗೆ, ನೀವು ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂತ ಹೊರಟಾಗ ಒಂದು ಬಿಳಿ ಮಲ್ಲಿಗೆಯ ಹೂವಿನ ಬಳ್ಳಿ, ಬೆಳ್ಳಗೆ ಸ್ವಚ್ಛವಾದ ವಸ್ತ್ರ ಉಟ್ಟುಕೊಂಡ ಬೆಳ್ಳನೆಯ ಹುಡುಗಿ ಕನಸಿನಲ್ಲಿ ಕಂಡ್ರೆ ಕೆಲಸ ಆಯಿತು ಅಂತ ಅರ್ಥ. ನಿಶಂಕೆಯಿಂದ ನೀವು ನಿರ್ಭಯವಾಗಿ ಕೆಲಸ ಆಯಿತು ಅಂತ ಧೈರ್ಯ ತಾಳ್ಬಹುದು. ಹೋಗುವಾಗ ರಾತ್ರಿ, ನಾಳೆ ಹೊರಡಬೇಕು ಕೆಲಸಕ್ಕೆ, ಮುಂಚೆ ದಿವಸ ರಾತ್ರಿ ಕೆಂಪು ದಾಸವಾಳ ಹೂವು, ಗುಲಾಬಿ ಒಳ್ಳೆಯದು. ನಾವು ಎಚ್ಚರದಲ್ಲಿದ್ದಾಗ ಗುಲಾಬಿ ಹೂವಿನ ಅಂಗಡಿ ನೋಡಿದ್ರೆ ಖುಷಿ ಆಗುತ್ತೆ. ಕನಸಿನಲ್ಲಿ ಗುಲಾಬಿ ಕಂಡ್ರೆ ಅಂದರೆ ರೆಡ್, ಯಾವಾಗಲೂ ಅಪಶಕುನ. ನೀವು ಹೋಗೋ ಕೆಲಸ ಆಗೋಲ್ಲ ಅಂತ ಅರ್ಥ. ನೀವು ಕೆಂಪು ಹೂ ಕಂಡ್ರೆ ಅಥವಾ ಕೆಂಪು ಬಟ್ಟೆ ಉಟ್ಕೊಂಡು ಯಾರಾದೊಬ್ಬರು ದೇವ್ರ ಪೂಜೆಗೆ ಹೋಗೋದನ್ನು ಕಂಡ್ರೆ ಎಚ್ಚರದಲ್ಲಿ ಒಳ್ಳೇದಲ್ವ? ಕಾಫಿ ಶಾಟ್ ಉಟ್ಕೊಂಡು ಸ್ವಾಮಿಗಳು ಬಂದರೆ ಎಚ್ಚರದಲ್ಲಿ ಒಳ್ಳೇದು. ಕನಸಲ್ಲಿ ನಿಮ್ಗೆ ಕೆಲಸ ಆಗೋಲ್ಲ ಅಂತ ಅರ್ಥ. ಕನಸಿನಲ್ಲಿ ಸ್ವಾಮಿಗಳನ್ನು ಕಂಡ್ರೆ ಕೆಲಸ ಕೆಟ್ಟು ಅಂತ ಅರ್ಥ. ಇದು 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 ಕನಸಿನ ಭಾಷೆ. ಹಾಗೆ ಇವನಿಗೆ ಒಂದು ಕನಸು, ಆ ಕನಸಿನಲ್ಲಿ ಬಣ್ಣಕ್ಕಿಂತ ಅಲ್ಲಿ ಘಟನೆ. ಅಲ್ಲಿಗೆ ಬಂದ ಭೀಮಸೇನ ಬಂದು ಸೆರೆ ಹಿಡಿದ ಇವನು ಅಶ್ವತ್ಥಾಮನನ್ನ. ಈ ಸೆರೆ ಹಿಡಿದು ಎಳ್ಕೊಂಡು ಹೋಗ್ತಾನೆ ದ್ರೌಪದಿಯ ಹತ್ರ. ಇದು ಭಾರತದಲ್ಲಿರೋ, ಅದು ಭಾಗವತದಲ್ಲಿ ಬಂದ ಕಥೆ. ಕರ್ಕೊಂಡು ಹೋಗ್ತಾನೆ, ಆಗ ದ್ರೌಪದಿ ಹತ್ರ ಕರ್ಕೊಂಡು ಹೋಗ್ತಾನೆ. ನಿಜವಾಗಿ ದ್ರೌಪದಿ ಹತ್ರ ಹೋಗೋದೇ ಇಲ್ಲ ಅಶ್ವತ್ಥಾಮ, ಆದರೆ ಭಾಗವತದಲ್ಲಿ ಇದೆ. ಅದು ಅವನ ಕನಸು. ಒಂದು ಎಚ್ಚರದ ಕಥೆ, ಒಂದು ಕನಸಿನ ಕಥೆ. ಭಾರತದ್ದು ಎಚ್ಚರದ ಕಥೆ, ಭಾಗವತದ್ದು ಕನಸಿನ ಕಥೆ. ಈ ಎಚ್ಚರ ಕನಸುಗಳ ಅಂತರ ಗೊತ್ತಿರ್ತಿದ್ದವರಿಗೆ ಭಾಗವತದಲ್ಲಿ ಒಂಥರ, ಭಾರತದಲ್ಲಿ ಒಂಥರ ಇದೆ ರೀ, ನಮ್ಮಲ್ಲಿಗೆ ಬರೋದಿಲ್ಲ ಈ ಪುರಾಣವನ್ನು. ಒಂದೊಂದಲ್ಲಿ ಒಂದೊಂದು ಥರ ಹೇಳ್ತಾರೆ. ಅವನು ಎಳ್ಕೊಂಡು ಬಂದು ದ್ರೌಪದಿ ಹತ್ರ ಹೇಳ್ತಾನೆ, ನಿನ್ನ 5 ಜನ ಮಕ್ಕಳನ್ನು ಕೊಂದ ಪಾಪಿಯನ್ನು ಸೆರೆ ಹಿಡಿದು ತಂದಿದ್ದೇನೆ, ಇವನ ತಲೆ ಕಡಿದು ನಿನ್ನ ಪಾದದಲ್ಲಿ ಇಡಲೆ ಅಂತ ಕೇಳ್ತಾನೆ. ನಿನ್ನ ಮಕ್ಕಳ ತಲೆ ಕಡಿದ ಪಾಪಿ ಇವ, ಇವನ ತಲೆ ಕಡಿದು ನಿನ್ನ ಪಾದಕ್ಕೆ ಬಲಿ ಕೊಡ್ತೇನೆ ನಾನು ಅಂತ. ಆಗ ಅಲ್ಲಿ ಮಾತು ಬರುತ್ತೆ, ಕೃಷ್ಣನ ಅಭಿಪ್ರಾಯದಂತೆ ಮಾಡೋಣ ಅಂತಕ್ಕಂಥ ಮಾತು ಬರುತ್ತೆ. ಕೃಷ್ಣ ಅರ್ಜುನ, ಅವು ಕೃಷ್ಣನ ಮಾತು ಏನಿರುತ್ತೆ ಅಂದರೆ ಅದು ದಂಡೆ ಮೇಲೆ ಇದೆ. ದ್ರೌಪದಿಗೆ ಅನ್ಯಾಯ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡು ಅಂತ ಹೇಳಿಬಿಡ್ತಾನೆ ಕೃಷ್ಣ. ಅಂದರೆ ತಲೆ ಅಷ್ಟು. ಆವಾಗ ದ್ರೌಪದಿ ಒಂದು ಮಾತು ಹೇಳ್ತಾಳೆ, ನೋಡಿ ಇದು ಅದ್ಭುತ, ಇದು ಈ ಕನಸೇ ಅದ್ಭುತ. ಕನಸಿನಲ್ಲಿ ಹೆಣ್ಣಿನ ಸೈಕಾಲಜಿ ಇನ್ನೊಂದು ಅದ್ಭುತ. ಅವಳು ಹೇಳ್ತಾಳೆ, ಕೊಲ್ಲಬೇಡ ಅವನನ್ನು, ಯಾಕೆಂದರೆ ನನ್ನ ಮಕ್ಕಳು ಸತ್ತದ್ರಿಂದ ನನಗೆ ದುಃಖ ಆಯಿತು, ಅವನನ್ನು ಕೊಂದದ್ರಿಂದ ನನಗೆ ಸುಖ ಆಗುತ್ತೆ, ಅವನ ತಾಯಿಗೆ ದುಃಖ ಆಗುತ್ತೆ ಅಷ್ಟೇ. ಒಬ್ಬ ತಾಯಿಗೆ ದುಃಖ ಆಯಿತು ಅಂತ ಇನ್ನೊಬ್ಬ ತಾಯಿ ಕಣ್ಣೀರು ಸುರಿಸಿದ್ರೆ ಪರಿಹಾರ ಆಯ್ತಾ? ಕೊಲ್ಲಬೇಡ. ಇದು ಹೆಣ್ಣಿನ ಸೈಕಾಲಜಿ. ಅವನು ತನ್ನ ಮಕ್ಕಳನ್ನು ಕೊಂದು ಹೌದು, ಅವರನ್ನು ಕೊಂದ್ರೆ ಅವನ ತಾಯಿ ಕಣ್ಣೀರಿಡುತ್ತಾಳೆ, ಇನ್ನೊಂದು ತಾಯಿ ಕಣ್ಣೀರಿಡುವಂತಾಯ್ತು. ತಾಯಿಯ ಕಣ್ಣೀರು ಒಳ್ಳೇದಲ್ಲ, ಬೇಡ ಅಂತ ದ್ರೌಪದಿ. ಆಗ ಅವನು ಬಿಟ್ಟು ಬಿಡ್ತಾನೆ. ಇದು ಏನಂದ್ರೆ ಸಾಯ ಹೊರಟವನಿಗೆ ಬದುಕುವ ಆಸೆಯ ಕನಸು. ಅವನಿಗೆ ತಾನು ಹೇಗಾದ್ರೂ ಬದುಕಬೇಕು. ಇವ್ರು ಗಂಡಸರು ಬಿಡೋಲ್ಲ, ದ್ರೌಪದಿ ಬಿಟ್ಟಾಳು, ಅವಳಿಗೆ ಮಾತ್ರ ಹೃದಯ ಇದೆ ಅಂತ ಕನಸಿನಲ್ಲಿ ಕನಸು ಕಾಣ್ತಾನೆ. ಬದುಕು ಆಸೆ ಕನಸಿನ ರೂಪದಲ್ಲಿ ಕಾಣಿಸಿತು. ಹೀಗೆ ಕನಸು ಕಾಣ್ತಾ ಇರುವಾಗ ಬಂದರು ಪಾಂಡವರು, ಬಂದರು, ಬಂದೇ ಬಿಟ್ರು. ಬಂದು ಅರ್ಜುನ ತಡೀಲಿಕ್ಕೆ ಹೋದಾಗ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಾನೆ. ಬ್ರಹ್ಮಾಸ್ತ್ರ ಅಂತಂದರೆ ಅದು ಇಂಥವರಿಗೆ ಅದರದ್ದು ವಿಶೇಷ ಏನು ಅಂತಂದರೆ ಈಗದ ಅಸ್ತ್ರ ಉಂಟಲ್ಲ ಬ್ರಹ್ಮಾಸ್ತ್ರ, ಒಂದು ಬಾಂಬಿನ ಥರ. ಆದರೆ ಆ ಬಾಂಬಿಗೆ ಬುದ್ಧಿ ಇಲ್ಲ, ಎಲ್ಲಿ ಬಿತ್ತೋ ಅಲ್ಲಿರುವ ಅಷ್ಟು ಜನರನ್ನು ನಾಶ ಮಾಡುತ್ತೆ ಬ್ರಹ್ಮಾಸ್ತ್ರ. ಅದಕ್ಕೆ ಮಂತ್ರ ಪ್ರಯೋಗದಿಂದ ಪ್ರಯೋಗ ಮಾಡತಕ್ಕಂಥದ್ದು ಅಸ್ತ್ರ ಅಂತಂದರೆ ಮಂತ್ರ ಬಲದಿಂದ ಪ್ರಯೋಗ ಮಾಡೋದು.
ಅದಕ್ಕೆ ನೀವು ಯಾವುದನ್ನು ಬಳಸಬಹುದು? ಒಂದು ಹುಲ್ಲುಗಡ್ಡೆಗೆ ಬ್ರಹ್ಮಾಸ್ತ್ರದ ಮಂತ್ರ. ಬ್ರಹ್ಮಾಸ್ತ್ರದ ಮಂತ್ರ ಯಾವುದು ಗೊತ್ತಾ? ಗಾಯತ್ರಿ. ಗಾಯತ್ರಿಯನ್ನು ಯಾವ ಯಾವುದಕ್ಕೆ ಹಿಂದಿನವರು ಬಳಸ್ತಿದ್ದರು? ಕ್ಷತ್ರಿಯರು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಗಾಯತ್ರಿ ಮಂತ್ರವನ್ನು ಉಪಯೋಗಿಸ್ತಿದ್ರು. ಅದು ಅಂದರೆ ಅದನ್ನು ಅಷ್ಟು ಉಪಾಸನೆ ಮಾಡಿ ಸಿದ್ಧಿ ಮಾಡಿಕೊಂಡು ಅದನ್ನು ಅಸ್ತ್ರ ಪ್ರಯೋಗಕ್ಕೆ ಬಳಸ್ತಿದ್ದರು. ಬ್ರಹ್ಮ ಶಿರೋಸ್ತ್ರ ಬ್ರಹ್ಮಾಸ್ತ್ರ ಅಂತ ಎರಡು ಅಸ್ತ್ರ ಇತ್ತು. ಅದು ಎರಡಕ್ಕೂ ದೇವತೆ ಗಾಯತ್ರಿ. ಗಾಯತ್ರಿ ಮಂತ್ರದಿಂದ ಹೇಳಬೇಕು. ಅದಕ್ಕೆ ಎರಡಕ್ಕೂ ಅಭಿಮಾನಿ ದೇವತೆ ಚತುರ್ಮುಖ ಬ್ರಹ್ಮ, ಅದಕ್ಕೆ ಬ್ರಹ್ಮಾಸ್ತ್ರ ಅಂತ ಹೆಸರು. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿಬಿಟ್ಟ. ಆದರೆ ಆ ಮಂತ್ರ ಪ್ರಯೋಗ ಮಾಡುವಾಗ ನಮ್ಮಲ್ಲಿ ಒಂದು ಸಂಕಲ್ಪ ಅಂತ ಉಂಟು ನೋಡಿ. ಏನು ಮಾಡುವಾಗಲೂ ಮೊದಲು ಸಂಕಲ್ಪ ಮಾಡ್ತೇವೆ. ಯಾಕೆ ಅಂದರೆ ನಾವು ಸಂಕಲ್ಪದಲ್ಲಿ ಏನನ್ನು ಬಯಸಿದೆವೋ ಅಷ್ಟನ್ನು ಮಾತ್ರ ಆ ಮಂತ್ರ ಮಾಡುತ್ತೆ. ಜಪ ಮಾಡುವಾಗ ಒಂದು ಮಂತ್ರ ಹೇಳಿದರೆ, ಈಗ ನೀವು ವಿಷ್ಣು ಸಹಸ್ರನಾಮ ಮಂತ್ರ, ಅದಕ್ಕೆ ಸುಮಾರು ಫಲಶ್ರುತಿ ಇದೆ. ಆದರೆ ಕೊನೆಗೆ ಯಾವುದೂ ಕಾಮನೆ ಇಲ್ಲದೆ ಮಾಡಿದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಕಾಮನೆ ಯಾವುದನ್ನು ಅದು ಮಾಡಿದರೆ ಆ ಕಾಮನೆಯನ್ನು ಮಾಡಿಬಿಡುತ್ತೆ. ಈಗ ಒಬ್ಬ ರೋಗಗ್ರಸ್ತ ಇರ್ತಾನೆ, ಕ್ಯಾನ್ಸರ್ ಇರುತ್ತೆ ಅಂತ ಇಟ್ಕೊಳ್ಳೋದು. ಕ್ಯಾನ್ಸರ್ ರೋಗ ಇದ್ದರೆ ಆ ರೋಗಿಗೆ ಕ್ಯಾನ್ಸರ್ ಗುಣ ಆಗಲಿ ಅಂತ ಪ್ರಾರ್ಥನೆ ಮಾಡಿ ನೀವು ವಿಷ್ಣು ಸಹಸ್ರ ಪಠಿಸಿದರೆ ಆ ಕ್ಯಾನ್ಸರ್ ಗುಣ ಆಗುತ್ತೆ. ಬೇರೆ ಏನು ಭಗವದ್ ಅನುಗ್ರಹ ಆಗೋಲ್ಲ ನಿಮಗೆ. ಯಾಕಂದ್ರೆ ಅದನ್ನು ಬಯಸಲಿಲ್ಲ. ನಾವು ಯಾವ ಉದ್ದೇಶದಿಂದ ಸಂಕಲ್ಪ ಅಂದರೆ ಇಂಥ ಉದ್ದೇಶಕ್ಕೋಸ್ಕರ ಇಂಥದ್ದನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆ, ಆ ನಿರ್ಧಾರ. ಸಂಕಲ್ಪದಲ್ಲಿ ಏನನ್ನು ನಾವು ಹೇಳ್ತೇವೋ ಅಂದರೆ ಇಷ್ಟು ಜನರನ್ನು ನಾಶ ಮಾಡಲಿ ಈ ಬ್ರಹ್ಮಾಸ್ತ್ರ ಅಂತ ಸಂಕಲ್ಪ ಮಾಡಿದ್ರೆ ಅಷ್ಟು ಜನರಿಗೆ ಮಾತ್ರ ಅದು ನಾಶ ಮಾಡುತ್ತೆ, ಉಳಿದವರು ಸುದ್ದಿಗೆ ಹೋಗೋಲ್ಲ. ಅವನು ಅಸ್ತ್ರ ಪ್ರಯೋಗ ಮಾಡಿದ. ಆವಾಗ ಕೃಷ್ಣ ಹೇಳಿದ, ನೋಡು ನೀನು ಅಸ್ತ್ರ ಪ್ರಯೋಗ ಮಾಡುವುದಕ್ಕೆ ನನ್ನಿಂದ ಆಕ್ಷೇಪ ಇಲ್ಲ, ಆದರೆ ಭ್ರೂಣ ಹತ್ಯೆ ಮಾಡಿ ಪಾಪ ಮಾಡ್ಕೋಬೇಡ. ಪಾಂಡವರ ಇನ್ನು ಯಾಕಂದ್ರೆ ದುರ್ಯೋಧನನ ಸಂತಾನ ರಾಜ ಆಗಬೇಕಾಗಿದ್ದರೆ ಪಾಂಡವರ ಸಂತಾನ ಪೂರ್ತಿ ನಾಶ ಆಗಬೇಕಲ್ಲ. ಪಾಂಡವರ ಸಂತಾನದಲ್ಲಿ ಒಂದು ಮಗು ಉತ್ತರೆಯ ಗರ್ಭದಲ್ಲಿ ಬೆಳೀತಾ ಇದೆ, ಪರೀಕ್ಷಿತ ರಾಜನಾಗಿ ಹುಟ್ಟುವ ಮಗು. ಆದ್ದರಿಂದ ಗರ್ಭದಲ್ಲಿರುವ ಶಿಶುವನ್ನು ಬಿಟ್ಟು ಅಂತ ಸಂಕಲ್ಪ ಮಾಡುವಂತ ಕೃಷ್ಣ ಅಸ್ತ್ರ ಪ್ರಯೋಗ ಮಾಡುವಾಗ ಅಶ್ವತ್ಥಾಮ ಹೇಳ್ತಾನೆ, ಬಿಡೋಲ್ಲ, ಎಲ್ಲರೂ ಯಾರ್ಯಾರು ನನ್ನ ಅಪ್ಪನಿಗೆ ದ್ರೋಹ ಮಾಡಿದ್ದಾರೆ ಅವರ ವಂಶ ನಿರ್ವಂಶ ಆಗಬೇಕು. ನಾನು ಗರ್ಭವನ್ನು ಬಿಟ್ಟು ಅಂತ ಭ್ರೂಣ ಹತ್ಯೆ ಬರುತ್ತಪ್ಪ, ಹಾಗೆ ಮಾಡಬೇಡ ಅಂತ ವೇದವ್ಯಾಸರು ಬಂದು ಹೇಳಿದರು. ಕೃಷ್ಣ ಹೇಳಿದ, ಅಶ್ವತ್ಥಾಮ ಕೇಳೋಲ್ಲ, ನನಗೆ ನನ್ನ ಆತ್ಮಕ್ಕೆ ತೃಪ್ತಿ ಆಗಬೇಕಾಗಿದ್ದರೆ ಅವರೆಲ್ಲರೂ ಅವರು ಬದುಕಿರುವಷ್ಟು ಕಾಲ ನನಗೆ ನೆಮ್ಮದಿ ಇಲ್ಲ ಅಂತ ಅಂದ. ಆ ಗರ್ಭವು ಕೂಡ ಸೇರಿ ನಾಶ ಆಗಬೇಕು ಅಂತ. ಆವಾಗ ಕೃಷ್ಣ ಅರ್ಜುನನ ಹತ್ರ ಹೇಳ್ತಾನೆ, ಅವನು ಬಿಡ್ತಾ ಇದ್ದಾನೆ, ಅಸ್ತ್ರ ಬಿಡ್ತಾ ಇದ್ದಾನೆ, ಅವನು ಹೇಳಿದ್ದು ಕೇಳ್ತಾ ಇಲ್ಲ, ಅದನ್ನ ಅಸ್ತ್ರ ಸ್ತಂಭನೆ ಮಾಡಲಿಕ್ಕೆ ನೀನು ಪ್ರತ್ಯಸ್ತ್ರ ಬಿಡುವಂತ ಕೃಷ್ಣ. ಅರ್ಜುನನು ಬ್ರಹ್ಮಾಸ್ತ್ರ ಬಿಡ್ತಾನೆ. ಆವಾಗ ಸ್ವಸ್ತ್ಯಸ್ತು ದ್ರೋಣಪುತ್ರಾಯ, ನೋಡಿ ವ್ಯತ್ಯಾಸ, ನಾನು ಬ್ರಹ್ಮಾಸ್ತ್ರ ಬಿಡ್ತಾ ಇದ್ದೀನಿ ಯಾಕೆ ಅಂದರೆ ಅನಿಷ್ಟ ಆಗದೇ ಇರಲಿ ಅಂತ. ಯಾರಿಗೂ ಅನಿಷ್ಟ ಆಗಬೇಕು ಅಂತಲ್ಲ, ಅದರಿಂದ ಅಶ್ವತ್ಥಾಮರಿಗೂ ಅನಿಷ್ಟ ಆಗದೇ ಇರಲಿ ಅಂತ. ಅರ್ಜುನ ಸ್ವಸ್ತ್ಯಸ್ತು ದ್ರೋಣಪುತ್ರಾಯ, ಯಾರು ಬ್ರಹ್ಮಾಸ್ತ್ರ ಬಿಟ್ಟರು ಅವರಿಗೂ ಅನಿಷ್ಟ ಆಗೋದು ಬೇಡ, ಅವರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಿಟ್ಟ. ಆದರೆ ವಿಷಯ ಏನು ಅಂತಂದರೆ, ಒಳ್ಳೇದಾಗಲಿ ಎಂದು ಬಯಸಿದರೂ ಕೂಡ ಈ ಎರಡು ಅಸ್ತ್ರಗಳು ಒಂದಕ್ಕೊಂದು ಎದುರು ಬದಲಾದವು, ಅವು ಯಾವುದು ಉಪಶಮನ ಆಗಲಿಲ್ಲ. ಅಂತರಿಕ್ಷದಲ್ಲಿ ಎರಡು ಅಸ್ತ್ರಗಳ ಸಂಘರ್ಷ ನಡೀತಾ ಇದೆ. ಆವಾಗ ಕೃಷ್ಣ ಹೇಳ್ತಾನೆ, ಅರ್ಜುನ ನಿನ್ನ ಅಸ್ತ್ರವನ್ನು ನೀನು ಉಪಸಂಹಾರ ಮಾಡು, ವಿಡ್ರಾ ಮಾಡು. ಬಿಟ್ಟು ವಿಡ್ರಾ ಮಾಡ್ಲಿಕ್ಕೆ ಬರುತ್ತೆ ಅಸ್ತ್ರ, ಬಾಣ ಬಿಟ್ಟದನ್ನು ವಾಪಸ್ ತಗೊಂಡ್ರೆ ಆಗೋಲ್ಲ, ಅಸ್ತ್ರವನ್ನು ಬಿಟ್ಟದನ್ನು ವಾಪಸ್ ತಗೊಳ್ಳಿಕ್ ಬರುತ್ತೆ. ಉಪಸಂಹಾರ ಮಂತ್ರ ಅಂತಿದೆ, ಪ್ರಯೋಗ ಮಂತ್ರ ಉಪಸಂಹಾರ ಮಂತ್ರ. ಅದು ಸಾಮಾನ್ಯವಾಗಿ ಹೇಗೆ ಗೊತ್ತಾ? ಈಗ ಗಣಪತಿಯನ್ನ ಅನುಗ್ರಹ ಒಲಿಸಿಕೊಳ್ಳಬೇಕಾಗಿದ್ದರೆ ಒಂದು ಮಂತ್ರ ಇದೆ, ಕ್ಷಿಪ್ರ ಪ್ರಸಾದಾಯ ನಮಃ ಅಂತ. ಅದನ್ನು ಉಪಸಂಹಾರ ಮಾಡಬೇಕಾದ್ರೆ ರಿವರ್ಸ್ ಆಗಿ ಹೇಳಬೇಕು, ಏನು ಮೋನ ಯದಾ ಸಾ ಪ್ರಪ್ರಕ್ಷಿ. ಇದೇನೊಂದು ಗೊತ್ತಾಯ್ತು, ಯಾರು ಗೊತ್ತಾಗಲ್ಲ, ಅದು ಗಣಪತಿ ಮಂತ್ರವನ್ನು ರಿವರ್ಸ್ ಆಗಿ ಹೇಳಿದೆ ನಾನು. ಕ್ಷಿಪ್ರ ಪ್ರಸಾದಾಯ ನಮೋ ಮೋನ ಯದಾ ಸಾ ಪ್ರಪ್ರಕ್ಷಿ. ಮೋನ ಯದಾ ಸಾ ಪ್ರಪ್ರಕ್ಷಿ ಅಂದ್ರೆ ರಿವರ್ಸ್ ಅಂದ್ರೆ ಅಸ್ತ್ರವನ್ನ ಹಿಂದಕ್ಕೆ ಪಡೆಯೋದು, ಹಿಂದಕ್ಕೆ ಪಡಿಬೇಕಂದ್ರೆ ರಿವರ್ಸ್ ಹೇಳಬೇಕು. ಇವನು ಹಿಂದಕ್ಕೆ ಪಡಿ, ಅರ್ಜುನ ಹಿಂದಕ್ಕೆ ಪಡಿ, ಅಶ್ವತ್ಥ ನೀನು ವಿಡ್ರಾ ಮಾಡಿಕೋ, ಅದು ಲೋಕನಾಶ ಆಗಬಾರದು ಅಂತ ಪ್ರಾರ್ಥನೆ ಮಾಡಿದ್ದಾನೆ ಇವ.
ಸ್ತಂಭನ ಮಾಡಿದ್ದಾನೆ, ಆದ್ರೆ ಅವು ಹೊಡೆದಾಡಿಕೊಳ್ತಾ ಇವೆ. ಆದ್ದರಿಂದ ಹಿಂತಕೊಳ್ಳಿ ಇಬ್ರು ಅಂದ ಕೃಷ್ಣ. ಅರ್ಜುನ ಹಿಂತಗೊಂಡ, ಅಶ್ವತ್ಥಾಮನ ಹಿಂತಗೊಳ್ಳಿಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಭಾಗವತದಲ್ಲಿ ಒಂದು ಮಾತು ಹೇಳ್ತಾರೆ, ಅರ್ಜುನ ಹಿಂತೆಗೆದುಕೊಂಡ ಯಾಕೆಂದರೆ ಅವನಲ್ಲಿ ಬ್ರಹ್ಮಚರ್ಯ ಇತ್ತು. ಅಶ್ವತ್ಥಾಮ ಹಿಂತಗೊಳ್ಳಿಕ್ಕೆ ಆಗಲಿಲ್ಲ ಯಾಕೆಂದರೆ ಅವನಲ್ಲಿ ಬ್ರಹ್ಮಚರ್ಯ ಇರಲಿಲ್ಲ ಅಂತ. ವಿಚಿತ್ರ, ಇವನು ಮದುವೆ ಮಾಡ್ಕೊಂಡು ಮಕ್ಕಳಿದ್ದಾರೆ ಅರ್ಜುನನಿಗೆ, ಅವನಿಗೆ ಮದುವೆ ಆಗಿಲ್ಲ, ಬ್ರಹ್ಮಚಾರಿ, ಅವನಲ್ಲಿ ಬ್ರಹ್ಮಚರ್ಯ ಇರಲಿಲ್ಲ. ಅದು ಇದರ ಅರ್ಥ ಏನು ಗೊತ್ತಾ? ಬ್ರಹ್ಮಚರ್ಯ ಅನ್ನೋದು ಮಾನಸಿಕ ದೈಹಿಕ ಅಲ್ಲ. ಅಶ್ವತ್ಥಾಮನಿಗೆ ದುರ್ಯೋಧನನ ಹೆಂಡತಿಯಲ್ಲಿ ಸಂತಾನವನ್ನು ನಿರ್ಮಾಣ ಮಾಡುವಂತ ಹೇಳಿದ ಕ್ಷಣದಲ್ಲಿ ಬ್ರಹ್ಮಚರ್ಯ ಮಾನಸಿಕವಾಗಿ ಹೋಯಿತು. ಅವನಿಗೆ ಅಸ್ತ್ರೋಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ. ಅರ್ಜುನ ಬ್ರಹ್ಮಚಾರಿಯಾಗಿದ್ದ. ಬ್ರಹ್ಮಚರ್ಯ ಅಂದರೆ ಇಂದ್ರಿಯ ನಿಗ್ರಹ, ಅದು ಅರ್ಜುನಿಗಿತ್ತು. ಎಷ್ಟು ಜನ ಹೆಂಡಂದಿರಿದ್ರು ಸ್ವಚ್ಛಂದ ಕಾಮ ಇರಲಿಲ್ಲ ಅವನಲ್ಲಿ. ಸಂಸ್ಕೃತದಲ್ಲಿ ಬ್ರಹ್ಮಚರ್ಯ ಅನ್ನೋದಕ್ಕೆ ಎರಡು ಅರ್ಥ ಹೇಳ್ತಾರೆ. ಒಂದು ಇಂದ್ರಿಯ ನಿಗ್ರಹ ಪೂರ್ತಿ, ಎರಡನೇದ್ದು ತನ್ನ ಹೆಂಡತಿಯಲ್ಲಿ ಮಾತ್ರ ಕಾಮಭೋಗ, ಇದಕ್ಕೂ ಬ್ರಹ್ಮಚರ್ಯ ಅಂತ ಹೇಳ್ತದೆ. ಸ್ವಚ್ಛಂದ ವೃತ್ತಿ ಇಲ್ಲದವನನ್ನ ಬ್ರಹ್ಮಚಾರಿ ಅಂತ ಹೇಳ್ತದೆ ಸಂಸ್ಕೃತ. ಸ್ವದಾರ ನಿರತಿಹಿ ಬ್ರಹ್ಮಚರ್ಯ ಅಂತ, ತನ್ನ ಹೆಂಡತಿಯಲ್ಲಿ ಅಲ್ಲದೆ ಬೇರೆಯವರಲ್ಲಿ ತನ್ನ ಕಾಮಭೋಗವನ್ನು ಉಪಯೋಗಿಸಿಕೊಳ್ಳದೇ ಇರುವುದು, ಕಾಮತೃಷೆಯನ್ನ, ಅದು ಬ್ರಹ್ಮಚರ್ಯ ಅಂತ. ಅದರಿಂದ ಗೃಹಸ್ಥರು ಬ್ರಹ್ಮಚಾರಿಗಳು ಅಂದರೆ ಅವರಲ್ಲಿ ನಿಷ್ಠೆ ಇದ್ರೆ, ತನ್ನ ಪತ್ನಿಯಲ್ಲಿ ಮಾತ್ರ ತಾನು ಕಾಮಸುಖವನ್ನು ಅನುಭವಿಸ್ತೇನೆ ಅನ್ನೋ ದೀಕ್ಷೆ ಇದ್ದವರು ಬ್ರಹ್ಮಚಾರಿಗಳು. ಊರೆಲ್ಲ ಮೇಯುವವರು ಬ್ರಹ್ಮಚಾರಿಗಳಲ್ಲ ಅಷ್ಟೇ. ಹಾಗೆ ಅದರಿಂದ ಅರ್ಜುನ ಬ್ರಹ್ಮಚಾರಿಯಾಗಿದ್ದ, ಅಶ್ವತ್ಥಾಮ ಬ್ರಹ್ಮಚರ್ಯ ಕಳ್ಕೊಂಡ ಅಂತ. ಏನು ವಿಚಿತ್ರ ನೋಡಿ, ಅವನಿಗೆ ಮಾನಸಿಕವಾಗಿ ಬ್ರಹ್ಮಚರ್ಯ ಹೋಗಿಬಿಟ್ಟಿದೆ ಅಷ್ಟೇ. ಯಾಕಂದ್ರೆ ದುರ್ಯೋಧನ ಹೆಂಡತಿಯಲ್ಲಿ ನಾನೊಂದು ಮಗುವನ್ನು ಹುಟ್ಟಿಸಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ ಅಂದ ಉಪಸಂಹಾರ ಮಾಡಲಿಕ್ಕೆ ಆಗಲಿಲ್ಲ ಬಾಣವನ್ನು. ಆಗ ಕೃಷ್ಣ ಅರ್ಜುನನ ಹತ್ರ ಹೇಳ್ತಾನೆ, ಅವನು ಬಿಟ್ಟ ಬಾಣವನ್ನು ನೀನೇ ಉಪಸಂಹಾರ ಮಾಡು ಅಂತ. ಎರಡು ಅಸ್ತ್ರವನ್ನು ವೇದವ್ಯಾಸರು ಹೇಳಿದರು, ಉಪಸಂಹಾರ ಮಾಡುವ ಮುಂಚೆ ನೀನು ಸಂಕಲ್ಪ ಮಾಡಿದ್ದನ್ನಾದರೂ ಹಿಂದೆ ತೆಗೆದುಕೋ ಅಂತ. ಯಾಕಂದ್ರೆ ಗರ್ಭದಲ್ಲಿ ಇದ್ದ ಮಗುವಿಗೆ ಏನೂ ಆಗದೇ ಇರುವಂತೆ ಸಂಕಲ್ಪವನ್ನಾದರೂ ಹಿಂದೆ ತೆಗೆದುಕೋ ಅಂತ. ಅದನ್ನು ತಗೊಳ್ಳೋಲ್ಲ ಅಂತ. ಆದ್ದರಿಂದ ಆ ಸಂಕಲ್ಪ ಮಾಡಿದ್ದು ಉಳಿದು ಹೋಯಿತು. ಗರ್ಭದಲ್ಲಿ ಇಲ್ಲಿ ಇರತಕ್ಕಂಥ ಅಸ್ತ್ರವನ್ನು ಅರ್ಜುನ ಉಪಸಂಹಾರ ಮಾಡಿದ. ಆ ಅಸ್ತ್ರ ಹೋಗಿ ಉತ್ತರೆಯ ಗರ್ಭವನ್ನು ಸೇರಿಕೊಂಡಿತು. ಇಲ್ಲಿ ಏನೋ ಅನಿಷ್ಟ ಆಗಲಿಲ್ಲ. ಆಗ ಕೃಷ್ಣ ಮತ್ತು ವೇದವ್ಯಾಸರು ಅಶ್ವತ್ಥಾಮನಿಗೆ ಶಾಪ ಕೊಡ್ತಾರೆ. ಏನು ಅಂದರೆ, ದುರ್ಗಂಧಯುಕ್ತ ವ್ರಣ ಸಂಚಿತಾಂಗ ವನೇಚರಸ್ಯ, ನಿನಗೆ ಮೈಯೆಲ್ಲ ಕೀವು ಹಿಡಿದು ನಿನಗೆ ನಿನ್ನೆ ಮೈ ವಾಸನೆ ಹೇಸಿಗೆ ಆಗಬೇಕು. ಆ ರೀತಿಯಿಂದ ಮುಂದಿನ ನೀನು ಮುಂದೆ ಪಾಂಡವರ ಸಂತತಿ ಇರುವಷ್ಟು ಕಾಲ, ಸುಮಾರು 2000 ವರ್ಷಗಳ ಕಾಲ ವೇದವ್ಯಾಸರ ಆಶ್ರಮದಲ್ಲಿ ಜನರ ಕಣ್ಣಿಗೆ ಕಾಣಿಸಿಕೊಳ್ಳದೆ ಮೈಯಲ್ಲಿ ಕೀವಿ ಹಿಡಿದು ವಾಸನೆ ಹಿಡಿದು ದುರ್ಗಂಧಯುಕ್ತನಾಗಿ ವನೇಚ ವಿಪಿನೇಶಮಂತ ಸದಾ ಚರಸ್ಯಾಹ ಕಾಡಿನಲ್ಲಿ ಸಂಚರಿಸು, ಒಬ್ಬ ಮನುಷ್ಯನ ಕಣ್ಣಿಗೆ ಬೀಳ್ಬೇಡ ಅಂತ. ನರಾಧಿರೂಢ, ಮನುಷ್ಯರಿರುವ ಜಾಗಕ್ಕೆ ಹೋಗಬೇಡ, ಕೀವು ಹಿಡಿದು ವಾಸನೆ ಹಿಡಿದು ಕಾಡು ಕಾಡಿನಲ್ಲಿ ಸಂಚರಿಸು ಅಂತ ಶಾಪ ಕೊಟ್ಟರು ವೇದವ್ಯಾಸರು. ಇದು ಈ ಶಾಪವನ್ನು ಸ್ವೀಕರಿಸಿದ. ಯಾಕೆಂದರೆ ಅವನು ಮುಂದಿನ ದ್ವಾಪರ ತನಕ ಅಶ್ವತ್ಥಾಮ ಇರಬೇಕು. ಮುಂದೆ ಈ ದ್ವಾಪ ಮೊನ್ನೆ ಈಗ ಕಳೆದು ಹೋದ ದ್ವಾಪರದಲ್ಲಿ ವೇದಗಳನ್ನು ವೇದವ್ಯಾಸರು ವಿಭಾಗ ಮಾಡಿದರು. ಮುಂದಿನ ದ್ವಾಪರದ ವೇದವ್ಯಾಸ ಅಶ್ವತ್ಥಾಮ, ಮುಂದೆ ಇನ್ನೊಮ್ಮೆ ವೇದವ್ಯಾಸರು ಹುಟ್ಟಿ ಬರೋದಿಲ್ಲ. ಮುಂದಿನ ದ್ವಾಪರದಲ್ಲಿ ವೇದಗಳನ್ನು ವಿಭಾಗ ಮಾಡುವುದಕ್ಕೋಸ್ಕರ ಭೂಮಿಯಲ್ಲೇ ಇರಬೇಕಮ್ಮ. ಮುಂದಿನ ದ್ವಾಪರ ತನಕ ಹಿಮಾಲಯದ ನಿಗೂಢ ಪ್ರದೇಶಗಳಲ್ಲಿ ಮನುಷ್ಯನಿಗೆ ಅಗೋಚರನಾಗಿ ತಪಸ್ಸು ಮಾಡ್ತಾ ಇರ್ತಾನೆ. ಮುಂದೆ ವೇದ ವಿಭಾಗ ಮುಂದಿನ ದ್ವಾಪರದಲ್ಲಿ ದ್ರೌಣಿ ವ್ಯಾಸ ಅಂತ ಹೆಸರು ಅವನಿಗೆ, ಶಾಸ್ತ್ರಕರು ಹೇಳ್ತಾರೆ ದ್ರೋಣಾಚಾರ್ಯ ಮಗ ವ್ಯಾಸ ಮುಂದಿನ ದ್ವಾಪರದಲ್ಲಿ. ಆಯಿತು, ಇಷ್ಟಾದ್ಮೇಲೆ ಇವನು ಆ ಮಗುವನ್ನು ಆದರೂ ಉಳಿಸಿಕೋ, ಆ ಮಗುವಿನಿಂದ ಬಿಟ್ಟು ಉಳಿದವರಿಗೆ ಅಂತ ಸಂಕಲ್ಪ ಮಾಡು ಅಂತ ಹೇಳಿದನ್ನ ಕೃಷ್ಣ ಹೇಳಿದಾಗ, ಇಲ್ಲ ಆ ಗರ್ಭವು ನಾಶ ಆಗಬೇಕು. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ಅದ್ಭುತ ಇದು. ದುರ್ಮತೆ ಪಶ್ಯಮೇ ವೀರ್ಯಂ ಎತ್ತೇ ಶಕ್ಯಂ ಕುರುಷ್ವ ತದ್ದು. ಹೌದಾ, ನಿನ್ನ ಸಂಕಲ್ಪ ಏನು? ಹಾಗಾದರೆ ಪಾಂಡವರ ಸಂತತಿ ಉತ್ತರೆಯ ಗರ್ಭದಲ್ಲಿರುವ ಮಗು, ಆ ಗರ್ಭಸ್ಥ ಶಿಶು ಭ್ರೂಣ, ಅದು ನಾಶ ಆಗಬೇಕು, ನಿನ್ನ ಸಂಕಲ್ಪ ಅಲ್ವಾ? ಕೃಷ್ಣನ ಸಂಕಲ್ಪ ಕೇಳು, ಆ ಮಗು ಹುಟ್ಟಿ ಆ ಮಗುವೆ ಈ ದೇಶವನ್ನು ಆಳಬೇಕು, ಇದು ಕೃಷ್ಣನ ಸಂಕಲ್ಪ ಅಲ್ಲ. ಇಲ್ಲ, ನಾನು ಭ್ರೂಣದ ಮೇಲೆ ಪ್ರಯೋಗ ಮಾಡ್ತೇನೆ. ದುರ್ಮತೆ ಪಶ್ಯಮೇ ವೀರ್ಯಂ, ಹಾಗಾದ್ರೆ ಕೃಷ್ಣ ಅಂದರೆ ಏನು ಅಂತ ನಿನಗೆ ತೋರಿಸ್ತೀನಿ ನಾನು ಅಂತ. ಕೃಷ್ಣ ಏನು ತೋರಿಸ್ತೀಯ? ಎತ್ತೇ ಶಕ್ಯಂ ಕುರುಶ್ವತದ್ದು, ನಿನಗೆ ಏನು ಮಾಡ್ಲಿಕ್ಕೆ ಬರುತ್ತೆ? ಬ್ರಹ್ಮಾಸ್ತ್ರ, ಇನ್ನು 10 ಬ್ರಹ್ಮಾಸ್ತ್ರ ಬಿಡು, ಆ ಮಗುವೆ ಈ ದೇಶ ಆಳುವಂತೆ ನಾನು ಮಾಡ್ತೇನೆ.
ನಿನಗೇನು ಮಾಡಲಿ ತಾಕತ್ತುಂಟು ಮಾಡು, ಆದರೆ ಆ ಮಗುವನ್ನು ನಾನು ಬದುಕಿಸ್ತೇನೆ ಅಂತ, ಅದು ಸತ್ರು ನಾನು ಬದುಕಿಸ್ತೇನೆ ಅಂತ ಚಾಲೆಂಜ್ ಮಾಡಿದ. ಹೊಂಟು ಬಂದ ಕೃಷ್ಣ. ಸರಿ, ಆಮೇಲೆ ಪಟ್ಟಾಭಿಷೇಕ ಎಲ್ಲ ಆಯಿತು. ಶರಣಂಗತಾಯ ಅಂತ ಆ ಭ್ರೂಣ ಗರ್ಭದಲ್ಲಿ ಇರತಕ್ಕಂಥ ಮಗು ಅದು, ಅವನು ಪರೀಕ್ಷಿತರಾಗಿ ಹೇಳ್ತಾನೆ, ನಾನೊಂದು ದೃಶ್ಯ ನೋಡಿದೆ ತಾಯಿಯ ಹೊಟ್ಟೆಯಲ್ಲಿರುವಾಗ. ಹುಟ್ಟಿದ ಮೇಲೆ ಅವನಿಗೆ ನೆನಪಿಗೆ ಬಂತದ್ದು. ಏನು ದೃಶ್ಯ ಅಂತಂದರೆ, ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ, ಒಂದು ಬೆಂಕಿಯ ಉಂಡೆ, ಬ್ರಹ್ಮಾಸ್ತ್ರ, ಬೆಂಕಿಯ ಉಂಡೆ ನನ್ನನ್ನು ಸುಟ್ಟು ಬಿಡಬೇಕು ಅಂತ ನನ್ನ ತಾಯಿಯ ಹೊಟ್ಟೆಯನ್ನು ಪ್ರವೇಶಿಸಿದ್ದನ್ನು ಕಂಡೆ. ಆಮೇಲೆ ಅದು ಎಂಥದ್ದು, ನನ್ನ ಅಂಗ ಎಂಥ ಅಂಗ ಅದು, ಸಂತಾನ ಬೀಜಂ ಕುರು ಪಾಂಡವಾನ, ಮುಂದೆ ಇಡೀ ಕೌರವ ಪಾಂಡವ ವಂಶದ ಏಕತ್ರ ಕುಡಿ ಉಳಿದದ್ದು. ನಾನು ಭೂಮಿಯಲ್ಲಿ ಹುಟ್ಟಿದರೆ ನಮ್ಮ ವಂಶದ ಉತ್ತರಾಧಿಕಾರಿ, ಇಲ್ಲದಿದ್ದರೆ ನಮ್ಮ ವಂಶ ನಿರ್ವಂಶ, ಎರಡೂ ಕಡೆ ಕೌರವರ ಕಡೆಯಲ್ಲೂ ಯಾರೂ ಇಲ್ಲ, ನಮ್ಮ ಕಡೆಯಲ್ಲೂ ಯಾರೂ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಬೆಂಕಿಯ ಉಂಡೆ ನನ್ನನ್ನು ಗರ್ಭದಲ್ಲಿ ಸುಟ್ಟು ಬಿಡಬೇಕು ಅಂತ ಬಂದದ್ದನ್ನು ಕಂಡೆ. ಆಗ ಮತ್ತೊಂದು ದೃಶ್ಯ ಕಂಡೆ, ಜುಗೋಪ ಕುಕ್ಷಿಂಗತಃ ಅತ್ತಚಕ್ರ. ಕೃಷ್ಣ ಅವನು ಹೇಳಿದ್ದ, ನೀನು ಹೇಳಬೇಕಾದ್ರೆ ಮಾಡು, ನಾನು ಆ ಮಗುವನ್ನು ಉಳಿಸ್ತೀನಿ, ಆ ಮಗುವಿನ ಕೈಲಿ ಈ ದೇಶವನ್ನು ಆಳಿಸ್ತೀನಿ. ಜುಗೋಪ ಕುಕ್ಷಿಂಗತಃ ಅತ್ತಚಕ್ರ, ಒಬ್ಬ ಭಗವಂತ ಕೃಷ್ಣ ಕೈಯಲ್ಲಿ ಚಕ್ರ ಹಿಡ್ಕೊಂಡು ಆ ಉಂಡೆ ಬ್ರಹ್ಮಾಸ್ತ್ರದ ಬೆಂಕಿಯ ಜ್ವಾಲೆ ನನ್ನ ಹತ್ತಿರ ಬಾರದಂತೆ ರಕ್ಷಣೆ ಮಾಡಿದ್ರು, ಗರ್ಭದಲ್ಲಿ ಇದನ್ನು ನಾನು ನೋಡಿದೆ ಅಂತ. ಈ ಅನುಭವ ನನಗಾಗಿತ್ತು. ಮಾತುಶ್ಚಮೇಯ ಶರಣಂಗತಾಯ, ಯಾಕೆ ರಕ್ಷಣೆ ಮಾಡಿದ ತಾಯಿ, ನನ್ನ ತಾಯಿ ಕೃಷ್ಣನಿಗೆ ಶರಣಾದ್ಲು, ಇಲ್ಲ ನಿನ್ನ ಗರ್ಭಕ್ಕೆ ಏನೋ ಆಗದಂತೆ ನಾನು ನೋಡ್ಕೋತೇನೆ ಅಂತ. ನನ್ನನ್ನು ಗರ್ಭದಲ್ಲಿ ಆ ಬೆಂಕಿ ಬ್ರಹ್ಮಾಸ್ತ್ರದ ಬೆಂಕಿ ಬಾರದಂತೆ ರಕ್ಷಣೆ ಮಾಡಿದವ ಈ ಕೃಷ್ಣ ಅಂತಾನೆ. ಅವನು ಹುಟ್ಟಿ ಬಂದ ಮೇಲೆ ಹತ್ತನೇ ಸ್ಕಂದರೆ ಆಗ ಅಂಥ ಕೃಷ್ಣನ ಕಥೆ ಹೇಳು, ನನ್ನನ್ನು ಬದುಕಿಸಿದವ ಕೃಷ್ಣ, ನಾನು ಈ ಭೂಮಿಯನ್ನು ಕಂಡದ್ದು ಕೃಷ್ಣನಿಂದಾಗಿ, ಅಂಥ ಕೃಷ್ಣನ ಕಥೆ ಹೇಳು. ಆಗ ಏನಾಯಿತು ಅಂದರೆ, ನಿಜವಾಗಿ ಎಲ್ಲ ಆಯಿತು. ಮತ್ತೆ ಕೃಷ್ಣ ಹಿಂದೆ ಹೇಳಿದ್ದಾನೆ, ಭೀಷ್ಮಾಚಾರ್ಯ ದೇಹತ್ಯಾಗ ಆದಮೇಲೆ ಎಲ್ಲ ಸಂಸ್ಕಾರ ಮಾಡಿ ಇವನ್ನ ವ್ಯವಸ್ಥೆಗೊಳಿಸಿ ದ್ವಾರಕೆಗೆ ಹೋಗಿದ್ದ ಕೃಷ್ಣ, ಆ ಭಾಗವನ್ನು ನಾನು ಮೊದಲು ಹೇಳಿದ್ದೆ. ದ್ವಾರಕೆಗೆ ಹೋದ ಕೃಷ್ಣ ಮತ್ತೆ ಇವರು ಯಾಗ ಮಾಡ್ತಾರೆ, ಅಶ್ವಮೇಧ ಯಾಗ ಮಾಡ್ತಾರೆ ಅಂತ ಸಂದೇಶ ಬಂತು. ಕೃಷ್ಣ ಹೊರಟು ಬಂದ. ಕೃಷ್ಣ ಆ ಕಡೆಯಿಂದ ಬರ್ತಾ ಇದ್ದಾನೆ, ಈ ಕಡೆಯಿಂದ ಉತ್ತರೇ ಮಗುವನ್ನು ಹೆತ್ತಿದ್ದಾಳೆ, ಮಗು ಸತ್ತು ಹೋಗಿದೆ. ಯಾಕೆಂದರೆ ಕೃಷ್ಣ ಗರ್ಭದಲ್ಲಿರುವಾಗ ರಕ್ಷಣೆ ಮಾಡಿದ, ಗರ್ಭದಿಂದ ಹೊರಗೆ ಬಂದಾಗ ಕೃಷ್ಣ ಹೊಟ್ಟೆಗೆ ರಕ್ಷಣೆ ಮಾಡಲಿಲ್ಲ, ಅದು ಕೆಳಗೆ ಬೀಳುವಾಗ ಮೃತ ಮಗು ಜನನಾಯಿತು. ಪುನಃ ಕೃಷ್ಣ ಗಾಡಿಯಿಂದ ಇಳಿಬೇಕಷ್ಟೇ, ಹಸ್ತಿನಪುರದಲ್ಲಿ ಕುಂತಿ ದ್ರೌಪದಿ ಎಲ್ಲ ಓಡಿ ಹೋದರು. ಕೃಷ್ಣ ಮಗು ಹುಟ್ಟಿದೆ ಆದರೆ ಮೃತ ಶಿಶು, ನೀನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದೀಯ, ನಮ್ಮ ಮಗುವನ್ನು ಉಳಿಸಿಕೊಡು ಅಂತ ಅಜ್ಜಿ ತಾಯಿ ಮುತ್ತಜ್ಜಿ ಕುಂತಿ ದ್ರೌಪದಿ ಉತ್ತರ ಎಲ್ಲ ಒಟ್ಟಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃಷ್ಣನನ್ನ. ಕೃಷ್ಣ ರಥದಿಂದ ಇಳಿದ, ನೇರ ಪ್ರಸೂತಿ ಗೃಹಕ್ಕೆ ಹೋದ. ಮಗು ಸತ್ತಿದೆ. ಈ ಮಗು ಗಾಬರಿಯಾಗಬೇಡಿ, ದೇಶವನ್ನಾಳತ್ತೆ ಅಂದ. ಏನ್ ಮಾತಾಡ್ತೀಯ ಕೃಷ್ಣ, ಸತ್ತೋದ ಮಗು ದೇಶವನ್ನೇ ಆಳತ್ತೆ, ಕೊಡಿ ಆ ಮಗು ನನ್ನ ಕೈಯಲ್ಲಿ ಇದ್ದ. ಮಗುವನ್ನು ಎತ್ತಿ ಕೃಷ್ಣನ ಕೈಯಲ್ಲಿ ಕೊಟ್ಟರು, ಉಸಿರಾಡ್ಲಿಕ್ಕೆ ಪ್ರಾರಂಭ ಮಾಡಿತು ಮಗು, ಕೆಳಗಿಟ್ಟ. ನಾವು ಇದರಿಂದ ಬಂದದ್ದು, ಕೆಲವರು ಹೇಳ್ತಾವಲ್ಲ ಅಮೃತ ಹಸ್ತದಿಂದ ಉದ್ಘಾಟನೆ, ಯಾತಕ್ಕೂ ಯೋಗ್ಯತೆ 5 ಪೈಸೆ ಯೋಗ್ಯತೆ ಇದ್ದವರೆಲ್ಲ ಅವರು ಅಮೃತ ಹಸ್ತ ಅಂತ ಹಾಕಿಸ್ಕೋತಾರೆ. ಕೃಷ್ಣನ ಹಸ್ತ ಅಮೃತ ಹಸ್ತ, ಅವನು ಕೈಯಲ್ಲಿ ಹಿಡಿದ ಮಗು ಬದುಕಿತು, ಅಂಥ ಲಕ್ಷಣ ಇರುವ ಹಸ್ತ ಅಂತ. ಇವು ಯಾವ ತಲ್ಲು ಹಾಕಿದ್ರು ಇವರು ಅಮೃತ ಹಸ್ತದಿಂದ ಮೇಲೆ ಬರೋದಿಲ್ಲ, ಅಂಥವೆಲ್ಲ ಅಮೃತ ಹಸ್ತ ಅಂತ ಹಾಕೋತಾರೆ. ಹಾಕದಿದ್ರೆ ಸಿಟ್ಟು ಬೇರೆ, ಇವರು ಅಮೃತ ಹಸ್ತದಿಂದ ಹಾಕಲಿಲ್ಲರಿ ನಾನು ಕಲ್ಲು ಹಾಕೋಲ್ಲ, ಇವರು ಅಮೃತ ಹಸ್ತದಲ್ಲಿ ಹಾಕಿದ್ರೇನೆ ಅದು ಕಲ್ಲು ಹಾಕಿದ ಹಾಗೆ, ಕಾರ್ಯಕ್ರಮಕ್ಕೆ ಕಲ್ಲು ಹಾಕಿದ ಹಾಗೆ. ನಿಜವಾದ ಅಮೃತ ಹಸ್ತ ಅಂದ್ರೆ ಕೃಷ್ಣನದ್ದು ಒಬ್ಬರದೇ, ಕೃಷ್ಣ ಒಂದೇ ಜಗದ್ಗುರು ಅಂತ. ನಾವು ಎಲ್ಲರೂ ಕಾವಿಷಟ್ ತೋಟವರಲ್ಲಿ ಜಗದ್ಗುರುಗಳು ಅಂತ ಹೇಳಿಸ್ಕೋತಾರೆ, ಅದು ನಿಜವಾದ ಜಗದ್ಗುರು ಕೃಷ್ಣ ಒಬ್ಬನೇ ಇರು, ಇನ್ಯಾರೂ ಜಗದ್ಗುರುಗಳಿರಲಿ, ಕೃಷ್ಣನನ್ನು ಬಿಟ್ಟು ಉಳಿದವರೆಲ್ಲ ನಾಟಕ ಕಂಪನಿಯ ಜಗದ್ಗುರುಗಳು. ಕೃಷ್ಣ ಕೆಲವರಿಗೆ ಅವ್ರ ಮಠ ಮಠದಲ್ಲಿರೋ ಗಿಂಡಿ ಮಾಡಿ ಅಷ್ಟೇ ಜಗತ್ತು, ಅದಕ್ಕೂ ಜಗದ್ಗುರುಗಳು ಇವರು. ಆದ್ದರಿಂದ ಕೃಷ್ಣ ಜಗದ್ಗುರು, ಕೃಷ್ಣನ ಹಸ್ತ ಅಮೃತ ಹಸ್ತ. ಆ ಮಗು ಬದುಕಿತು. ಮುಂದೆ ಪಾಂಡವರು ಈ ಉತ್ತರಾಪಥ ದೇಹತ್ಯಾಗ ಮಾಡಿ ಹೊರಟು ಹೋಗುವಾಗ
ಆ ಮಗುವಿಗೆ 36 ವರ್ಷ. ಆಮೇಲೆ 30 ವರ್ಷಗಳ ಕಾಲ ಆ ಮಗು ಈ ದೇಶವನ್ನು ಆಳಿತು. ಕೃಷ್ಣ ಹೇಳಿದ ಹಾಗೆ ಆಯಿತು. 66ನೇ ವಯಸ್ಸಿನಲ್ಲಿ ಹಾವು ಕಚ್ಚಿ ಸತ್ತೋದ ಪರೀಕ್ಷಿತ ರಾಜ. ಆದರೆ 30 ವರ್ಷ ಈ ದೇಶವನ್ನು ಆಳಿದ. ಅದು ನಾನು ಈ ಮಗುವಿನಿಂದ ದೇಶವನ್ನು ಆಳಿಸುತ್ತೇನೆ, ನೀನು ಏನು ಬೇಕಾದ್ರೆ ಮಾಡು ಅಂತ ಅಶ್ವತ್ಥಾಮನಾಗೆ ಚಾಲೆಂಜ್ ಮಾಡಿದ ಕೃಷ್ಣ ತನ್ನ ಸಂಕಲ್ಪದಂತೆ. ಅದಕ್ಕೆ ಕೃಷ್ಣನಿಗೆ ಸತ್ಯ ಸಂಕಲ್ಪ ಅಂತ ಹೆಸರು. ಅವನು ಇಷ್ಟಪಟ್ಟರೆ ಅದು ಈಡೇರದೆ ಇರೋಲ್ಲ, ಅವನ ಆಸೆ ಈಡೇರದೆ ಹೋಗುವುದು. ಅದು ನಮ್ಮದು, ನಾವು ಬಯಸ್ತೇವೆ ಬಯಸ್ತಂತೆ ಆಗೋದು. ಯಾಕೆಂದ್ರೆ ಮುಂದೆ ಏನಾಗಬೇಕು ಅನ್ನೋದು ಗೊತ್ತಿದ್ದವ ಕೃಷ್ಣ. ಆದ್ರೆ ಏನಾಗಬೇಕು ಅದನ್ನೇ ಇಷ್ಟಪಡ್ತಾನೆ ಹೊರತು ಆಗಬಾರದ್ದನ್ನು ಬಯಸೋದೇ ಇಲ್ಲ, ಆಗಬಾರದ್ದೆಂದು ಆಗುವುದೇ ಇಲ್ಲ. ಹೀಗೆ ಅಶ್ವತ್ಥಾಮರ ಶಾಪದಿಂದ, ಆ ಬ್ರಹ್ಮಾಸ್ತ್ರದಿಂದ ಮಗುವನ್ನ ಗರ್ಭದಲ್ಲಿ ಇದ್ದಷ್ಟು ಕಾಲ, ಸುಮಾರು ಒಂದು 4-5 ತಿಂಗಳು ಇರಬಹುದು. ಯಾಕಂದ್ರೆ ಅವನು ಮಗುವಿಗೆ ಅಷ್ಟೆಲ್ಲ ಇವನು ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋ ಮುಂಚೆ 6-7 ತಿಂಗಳು ಆಗಿರ್ಬೇಕು ಮಗುವಿಗೆ, ಮತ್ತೊಂದು 2-3 ತಿಂಗಳು ಅಷ್ಟೇ. ಆ 2-3 ತಿಂಗಳಲ್ಲಿ ರಕ್ಷಣೆ ಮಾಡಿದ. ಆದರೆ ಮಗು ಪ್ರಸವ ಕಾಲದಲ್ಲಿ ಕೃಷ್ಣ ಅಂತರ್ಧಾನನಾದ, ಮಗು ಸತ್ತು, ಬ್ರಹ್ಮಾಸ್ತ್ರ ತಾಗಿ ಸತ್ತೋಯಿತು. ಮತ್ತೆ ತನ್ನ ಕೈಯಲ್ಲಿ ಎತ್ತಿ ಹಿಡಿದು ಅದನ್ನು ಬದುಕಿಸಿದ. ಇದನ್ನ ನೆನಪಿಸಿಕೊಂಡು ಇಂಥ ಕೃಷ್ಣನ ದ್ರೌಣ್ಯಸ್ತ್ರ ವಿಪೃಷ್ಟವಿದಂ ಮದಂಗಂ, ಇಷ್ಟು ಹಿನ್ನೆಲೆ ಹೇಳಿದ ಮೇಲೆ ನಾನು ಈ ಶ್ಲೋಕ ಹೇಳಿದ್ರೆ ನಿಮಗೆ ಅರ್ಥ ಆಗತ್ತೆ. ನಾನು ದ್ರೌಣ್ಯಸ್ತ್ರ, ದ್ರೌಣಿ ಅಂದ್ರೆ ಗೊತ್ತಿಲ್ಲ ನಿಮ್ಗೆ, ಅಶ್ವತ್ಥಾಮ ದ್ರೋಣರ ಮಗ. ದ್ರೌಣ್ಯಸ್ತ್ರ ವಿಪೃಷ್ಟಂ ಇದಂ ಮದಂಗಂ, ಎಷ್ಟು ಸಾಮ್ಯ ಇದೆ ನೋಡಿ. ನಾವು ಕನ್ನಡದಲ್ಲಿ ಇದು ಅಂತೇವೆ, ಸಂಸ್ಕೃತ ಇದಂ ಅಂತಾರೆ ಅಷ್ಟೇ. ಅದು ಸ್ವಲ್ಪ ಇದನ್ನ ಅಭ್ಯಾಸ ಮಾಡಿಬಿಟ್ರೆ, ಭಾಷೆಯ ನಾದಗಳನ್ನು ಅಭ್ಯಾಸ ಮಾಡಿಬಿಟ್ರೆ ಸಂಸ್ಕೃತ ಬಹಳ ಸುಲಭ. ಯಾಕೆಂದ್ರೆ ಇವತ್ತು ಪ್ರಪಂಚದ ಎಲ್ಲ ಭಾಷೆಗಳಲ್ಲೂ ಬಹುಶಬ್ದಗಳು ಇರುವುದು ಸಂಸ್ಕೃತ. ಇಲ್ಲಿ ನೋಡಿ, ನಾವು ಉಪನದಿ, ಉಪಾಧ್ಯಾಯ, ಉಪವಾಸ ಇದನ್ನೆಲ್ಲ ಪ್ರಯೋಗ ಮಾಡ್ತೇವೆ ಸಂಸ್ಕೃತದಲ್ಲಿ. ಉಪ ಅಂದ್ರೆ ಉಪರಿ, ಮೇಲೆ ಅಂತ ಅರ್ಥ. ಉಪರಿ ಅಂದ್ರೆ ಮೇಲೆ, ಉಪಾಧ್ಯಾಯರು ಅಂದ್ರೆ ಉಚ್ಚ ಶಿಕ್ಷಣ ಪಡೆದವರು ಅಂತ. ಉಪವಾಸ ಅಂದ್ರೆ ಎತ್ತರದಲ್ಲಿ ವಾಸ ಅಂತ, ಅಂದ್ರೆ ಉಪರಿಯಲ್ಲಿ ಹೋಗಿ ಕೂತ್ಕೊಳ್ಳೋದಿಲ್ಲ, ಮೆಂಟಲಿ ಎಲಿವೇಟೆಡ್ ಆಗಿ ಆಹಾರ ಸೇವಿಸದೆ ಬೌದ್ಧಿಕವಾಗಿ ಎತ್ತರದಲ್ಲಿರೋದು ಅಂತ. ಉಪನಯನ ಅಂದ್ರೆ ಉಪರಿನಯನ, ಮೇಲೆ ಕರ್ಕೊಂಡು ಹೋಗೋದು ಅವನನ್ನ. ಎಲ್ಲ ಕಡೆ ಉಪ ಅಂದ್ರೆ ಮೇಲೆ ಅಂತ ಅರ್ಥ. ಇಂಗ್ಲಿಷ್ನಲ್ಲಿ ಉಪ ಅಂತ ಹೇಳೋದಲ್ವಾ, ಬರೆಯೋದು ಉಪ ಅಂತ, ಓದೋದು ಅಪ್ಪು ಅಂತ. ಯುಪಿ ಅವರು ಇವರು ಉಪ್ಪು ಉಪ್ಪು ಅಂತ ಹೇಳಬೇಕಿತ್ತು, ಅಪ್ಪು ಅಂತಾರೆ. ಯಾಕೆಂದ್ರೆ ಎಲ್ಲ ಶಬ್ದಗಳನ್ನು ಅಪಶಬ್ದವಾಗಿ ಉಚ್ಚರಿಸುವುದೇ ಇಂಗ್ಲಿಷಿನ ವೈಶಿಷ್ಟ್ಯ. ಅದರಲ್ಲಿ ಬರೆಯೋದೊಂದು ಓದೋದೊಂದು ಅನ್ನೋದು ಆ ಭಾಷೆಯ ಹಣೆ ಬರ. ಅದೇನು ಮಾಡ್ಲಿಕ್ಕೆ ಆಗೋಲ್ಲ. ರವೀಂದ್ರನಾಥ್ ಠಾಕೂರ್ ಹೇಳ್ತಿದ್ರು, ನನಗೆ 13ನೇ ವಯಸ್ಸಿನಲ್ಲಿ ಚಿತ್ರಹಿಂಸೆ ಆಗೋಯ್ತು, ಯಾಕಂದ್ರೆ ನಿಮ್ಮ ಇಂಗ್ಲಿಷ್ ಮೇಸ್ಟರ್ನ ಕಳಿಸಿದ್ರು ಪಾಠಕ್ಕೆ. ಅದು ಬರೆಯೋದೊಂದು ಓದೋದೊಂದು ನನಗೆ ಏನು ಮಾಡಿದ್ರು ಬಗೆಹರಿಲಿಲ್ಲ. ಆ ಭಾಷೆ ಇಷ್ಟು ಕೆಟ್ಟ ಭಾಷೆ ಯಾಕೆ ನನಗೆ ಕಲಿಸ್ತಾರೆ ಅಂತ ನನಗೆ ದುಃಖ ಆಗೋಯ್ತು ಅಂತ ರವೀಂದ್ರನಾಥ್ ಠಾಕೂರ್ ಒಂದು ಕಡೆ. ಅದು ಬರೆಯೋದೇ ಒಂದು, ಓದೋದೇ ಒಂದು. ಹಾಗಾಗಿ ಉಪ ಅಂತ ಓದ್ಬೇಕಿತ್ತು, ಯು ಪಿ ಅಂತ ಬರೆದು ಅಪ್ಪು ಅಂತ. ಉಪರ ಅಂತಿದ್ರೆ ಒಂದ್ಸಲಿ ಅದನ್ನು ಅಪ್ಪರ್ ಮಾಡಿದರು ಅವರು. ಜರ್ಮನಿಗೆ ಹೋದ್ರೆ ಓಬೇಕ್ರಿ ಅಂದರು, ಹಿಂದಿಗೆ ಹೋದ್ರೆ ಉಪರ್ ಅಂದರು, ಕನ್ನಡಕ್ಕೆ ಬಂದ್ರೆ ಉಪ್ಪರಿಗೆ ಅಂದ್ರು. ಎಲ್ಲ ಉಪತ ತದ್ಭವ ಅಲ್ವಾ. ನಿಮಗೆ ಸಂಸ್ಕೃತ ಒಂದು ಭಾಷೆ ಚೆನ್ನಾಗಿ ಕಲಿತರೆ ಪ್ರಪಂಚದ ಎಲ್ಲ ಭಾಷೆಯನ್ನು 6 ತಿಂಗಳಲ್ಲಿ ಕಲಿಬಹುದು ಈಸಿಲಿ. ಇವತ್ತು ನಮಗೆ ಸಂಸ್ಕೃತ ಬೇಡ, ಅದನ್ನು ಪ್ರಪಂಚದ ಯಾವ ಭಾಷೆ ಅರ್ಥ ಆಗೋದು. ಪ್ರಪಂಚದ ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಗಾಢವಾಗಿ ತುಂಬಿ ಹೋಗಿದೆ. ನಿಮಗೆ ನೋಡಿ, ನಮ್ಮ ಎದುರು ಕಾಫಿ ತಿಂಡಿ ತಂದಿಡ್ಲಿಕ್ಕೆ ಅಂತ ಒಂದು ಟೀಪಾಯಿ ಅಂತ ಇರ್ತಾರೆ. ಟೀಪಾಯಿ ಅಂತಂದ್ರೆ ನಮ್ಮ ಹುಡುಗರೇ ತಿಳ್ಕೊಂಡ್ಬಿಟ್ಟಿದ್ದಾರೆ, ಟೀ ಇಡುವ ಸ್ಟ್ಯಾಂಡ್ ಅಂತ, ಟೀ ಸ್ಟ್ಯಾಂಡ್ ಅಂತ, ಕಾಫಿ ತಿಂಡಿ ಇಡುವ ಅಲ್ಲ. ಅದು ಟೀಪಾಯಿ ಅನ್ನೋದು ತೀನ್ಪಾಯಿ ಅಂತ ಹಿಂದಿ ಶಬ್ದ. ಅದು ಅದಕ್ಕೂ ಮೂಲ ಮುಕ್ಕಳೆ ಅಂತ, ಮೂರು ಕಾಲಿನ ಸ್ಟೂಲು ಅಂತ. ಅದು ತೀನ್ಪಾಯಿ, ತ್ರಿಪಾತ್ ಅಂತ ಸಂಸ್ಕೃತ, ಕನ್ನಡದಲ್ಲಿ ಮುಕ್ಕಳೆ, ಅದು ತ್ರಿಪಾತ್ ಹೋಗಿ ತೀನ್ಪಾಯಿ ಆಯಿತು, ಅದು ಇಂಗ್ಲಿಷ್ನಲ್ಲಿ ಟೀಪಾಯಿ ಆಯಿತು. ಇದು ಪೂರ್ತಿ ಹಿಂದಿಯಿಂದ ಕದ್ದ ಶಬ್ದ. ಅದು ನಮ್ಮ ಹುಡುಗರು ಅದನ್ನು ಊರು ಹೊರಗೆ ಪಾಸ್ ಆಗುದು, ನಮ್ಮದೇ ಭಾಷೆ ಅಂತ ಗೊತ್ತಿಲ್ಲ ಇಂಗ್ಲಿಷು ಅಂತ. ಅಲ್ಲಿ ಎಂಥ ನಾಚಿಕೆ ಕೇಳು, ಮರ್ಯಾದೆ ಕೆಟ್ಟ ದೇಶ ನೋಡಿ ಇದು. ನಮ್ಮ ಭಾಷೆ ನೀವು ಕದ್ದು ಊರು ಹೊರಗೆ ನಾವು ಪಾಸ್ ಆಗೋದು. ಸ್ವಂತಿಕೆ ಇಲ್ಲ ಅಂದ್ರೆ ಏನೂ ಸ್ವಂತಿಕೆ ಇಲ್ಲ, ನಾಚಿಕೆ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಸುಮಾರು ಕಡೆ ನೋಡಿದೆ, ನಾನು ಮನೆಗೆ ಹೋದ್ರೆ ಮುಂದಿನ ಮಂಗಳವಾರ ಕಾಣೋಣ. ಮಂಗಳವಾರ ಅಂದ್ರೆ ಯಾವ ವಾರ ಅಂಕಲ್ ಅಂತಾವೆ ಇಲ್ಲಿ ಮಕ್ಕಳು. ಯಾಕಂದ್ರೆ ಇಂಗ್ಲಿಷ್ ಮೀಡಿಯಮೇ ಕಳಿಸ್ಬೇಕು ಅಂತ ಅಪ್ಪ ಅಮ್ಮಂದ್ರೆ ದುರ್ಬುದ್ಧಿಯಿಂದ ಅವು ಕನ್ನಡವೇ ಬರೋಲ್ಲ, ಇಂಗ್ಲಿಷ್ ಹೇಗೂ ಬರೋಲ್ಲ, ಕನ್ನಡವೂ ಬರೋಲ್ಲ ಅಂತ. ಇಂಗ್ಲಿಷ್ ಮೀಡಿಯಂನೇ ಕಲಿಯೋದ್ರೆ ಯಾವ ಭಾಷೆ ಸರಿಯಾಗಿ ಬರೋದು ಪೆದ್ದುಗಳು ಅಂತ ಅರ್ಥ. ಅವು ಯಾವ ವಾರ ಅಂಕಲ್ ಅಂತಾವೆ,
ಇವ ಚಿಕ್ಕಪ್ಪ ಅಂತ ಹೇಳಲಿಕ್ಕೂ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಎಲ್ಲ ಶಬ್ದಗಳು ಹೋಗಿ ಒಂದೇ ಶಬ್ದ ಅಂಕಲ್. ಹೆಣ್ಮಕ್ಳೆಲ್ಲ ಆಂಟಿ, ಯಾರಿಗೆ ಆಂಟಿ ಗೊತ್ತಿಲ್ಲ, ಇವನು ಅಂಕಲ್ ಅವರು ಆಂಟಿ. ಒಂದು ಶಬ್ದ ಸಂಪತ್ತನ್ನೇ ನಾಶ ಮಾಡಿ ನಾವು ಯಾರ ದಾಸರಾಗಿದ್ದೋ ಅವರ ದಾಸ್ಯವನ್ನು ಇವತ್ತು ಭಾಷೆಯಲ್ಲಿ ಉಳಿಸಿಕೊಂಡು ಸ್ವಂತಿಗೆ ಇಲ್ಲದ ನಾಡಾಗಿ ಬೆಳೀತಾ ಇದೆ ಈ ದೇಶ. ಅಲ್ಲಿ ಮನೆಗೆ ಹೋಗಿ ಯಾವ ಅವ್ರ ಅಂಕಲ್ ನನಗೆ ಮಂಗಳವಾರ ಅಂದ್ರೆ ಗೊತ್ತಿಲ್ಲ, ಟ್ಯೂಸ್ಡೇ ಹಾಗೆ ಹೇಳಿ ಮತ್ತೆ ಅನ್ನುತ್ತೆ ಆ ಮಗು. ಯಾಕಂದ್ರೆ ಅದು